ಎಲ್ರಿಗೂ ನಮಸ್ಕಾರ. ಬೆಳಗಿನ ಈ ಸಮಯದಲ್ಲಿ ತಾವೆಲ್ಲ ಸಕಾಲಕ್ಕೆ ಬಂದಿದ್ದೀರಿ, ಮತ್ತೆ ಏನು ಈ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಹುದಿನಗಳ ಕನಸು ಕಟ್ಕೊಂಡು ಓಡಾಡ್ತಾ ಇದ್ದಂತ ನಮ್ಮ ರುದ್ರ ಶ್ರೀನಿವಾಸ್ ಮತ್ತೆ ಪರಶುರಾಮ್ ಅವರು ಇದರ ಚಿತ್ರ ಏನು ಕಥೆಯ ಹಿಂದೆ ತುಂಬಾ ಸುತ್ತಾಡಿದ್ದಾರೆ ಅಂತ ಅನಿಸ್ತು. ನನ್ನ ಹತ್ರ ಬರೋರ್ವರ್ಗುನು ಇವ್ರು ಬಹಳ ಓಡಾಡಿದ್ದಾರೆ, ಬಹಳ ಊರು ಸುತ್ತಿದ್ದಾರೆ. ಅದರ ಫಲವೇ ಇವತ್ತೆಲ್ಲ ತಾವೆಲ್ಲ ಈಗೆಲ್ಲ ಬಂದಿದ್ದೀರಿ. ಯಾವುದೇ ಸಿನಿಮಾಗಳನ್ನ ನಾವು ಸಾಮಾನ್ಯವಾಗಿ ಮಾಡಿಕೊಟ್ಟಾಗ ನಾನು ಈಗ ನನ್ನ ಏನು ರಿಟೈರ್ಡ್ ಆದ್ಮೇಲೆ ಜಾಸ್ತಿ ನೋಡ್ತಾ ಇರೋದ್ರಿಂದ ಒಂದು 3-4 ವರ್ಷದಿಂದ ಹಲವಾರು ಚಿತ್ರಗಳು ಬಹಳ ಅದ್ಭುತವಾಗಿ ಕಥೆಗಳನ್ನ ಕಟ್ಕೊಂಡು ಹೊರಗಡೆ ಬಂದು ಜನಗಳನ್ನ ಕೂರಿಸಿ ನೋಟ್ಸ್ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆಗಳನ್ನ ನೋಡಿದ್ದೀವಿ. ಅದೇ ರೀತಿ ಬಂದ ಪುಟ್ಟ ಹೋದ ಪುಟ್ಟ ಅಂತ ಅನ್ನುವಂಥವನು ಸಹ ನಾವು ಪ್ರತಿ ನೋಡ್ತಾನೆ ಇರ್ತೀವಿ. ನಾವು ಅಂದ್ರೆ ಯಾಕೆ ಎರಡು ತರವಾದಂತಹ ಒಂದು ಚಿತ್ರಗಳನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರೆ, ಒಂದು ಸಿದ್ಧತೆ ಇಟ್ಕೊಳ್ಳೋದ್ರಲ್ಲಿ, ಮತ್ತೆ ಇನ್ನೊಂದು ಅವರು ಅದನ್ನ ಪ್ರಾಮಾಣಿಕವಾಗಿ ಅದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತದೆ. ಯಾರನ್ನೇ ಕೂರಿಸ್ಬೋದು ಜಗತ್ತಲ್ಲಿ, ಮನುಷ್ಯರನ್ನ ಕೂರಿಸೋದು ಬಹಳ ಕಷ್ಟದ ಕೆಲಸ. ಪ್ರಾಣಿಗಳನ್ನ ಕೂರಿಸ್ಬೋದು, ನಾವು ಏನಿಸ್ತದೆ ಕೂಡಾ ಕೊಡ್ಬೋದು, ಆದ್ರೆ ಮನುಷ್ಯರನ್ನ ಕೂಡಕ್ಕೂ ಆಗುದಿಲ್ಲ, ಮತ್ತೆ ಕೂರ್ಸೋಕ್ ಆಗುದಿಲ್ಲ. ಕೂರಿಸ್ಬೇಕಾದಂತ ಶಕ್ತಿ ಏನು ಅಂತಂದ್ರೆ ಅದ್ಭುತವಾದಂತ ಕೆಲಸ ಮಾಡಿರ್ಬೇಕು, ಮತ್ತೆ ತಕ್ಕಂತೆ ದೃಶ್ಯ ಕಾವ್ಯಗಳು, ಮತ್ತೆ ಅದಕ್ಕೆ ಸೇರಿಸಿರ್ತಕ್ಕಂತ ಏನು ಕತೆ, ಅದಕ್ಕೆ ಏನು ಎಷ್ಟು ಅದು ಅದ್ಭುತವಾಗಿ ಅದನ್ನ ನೀವು ಸೆರೆ ಹಿಡಿದಿದ್ದೀರಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಬೇರೆ ಇನ್ನೇನು ಅದರಲ್ಲಿ ಮ್ಯಾಟರ್ ಆಗಲ್ಲ ಅಂತ ಈ ಇತ್ತೀಚಿನ ಸಿನಿಮಾಗಳನ್ನು ನೋಡ್ತಾ ಇದ್ದೆ. ಹಾಗೆ ಇವರು ಸಹ ನನಗೆ ಒಂದು ಸಿನಿಮಾ ತುಣುಕ ತುಂಬಾ ಏನು ಹೇಳಿಲ್ಲ, ಬಹಳ ಕಮ್ಮಿ ಅದನ್ನ ಅದರ ದೃಶ್ಯಗಳನ್ನ ಬರ್ತವೆ ಅಂತ ನನಗೆಲ್ಲ ತಿಳಿಸಿದ್ರು. ನನ್ ಪೊಲೀಸಲ್ಲಿ ಇದರಿಂದ ಏನಾಗ್ತದೆ ಅಂತಂದ್ರೆ, ನಾನು ನೈಜತೆ ಜಾಸ್ತಿ ಒತ್ತು ಕೊಡ್ತೀನಿ. ಸುಮ್ಮನೆ ಏನೋ ಒಂದು 20 ಜನ ಒಬ್ಬ ಪೊಲೀಸ್ ಬಂದು ಹೇಗೆ ಹೊಡೆದಾದ್ರೆ ಆ ಕಡೆ ಎಲ್ಲ ಬೇಗ ಇದ್ದೋಗ್ಬಿಡುದು, ಆಮೇಲೆ ಹೊಡೆದಾದ್ರೆ ಬಿಲ್ಡಿಂಗ್ ಮೇಲೆ ಇರ್ಬೋದು, ಆ ಥರದ್ದಲ್ಲ. ಅದೆಲ್ಲ ನೈಜತೆಗೆ ಮತ್ತೆ ನಾವು ವಾಸ್ತವಿಕತೆ ಬಹಳ ದೂರ ಇರ್ತದೆ. ಅದು ಸಾಮಾನ್ಯವಾಗಿ ಅಂತಸ್ನ ಬೇರೆ ಬೇರೆ ಮಾಡ್ತಾರೆ. ಅದಕ್ಕೆ ಯಾವ್ದು ಸಿಸ್ಟಮ್ಗೆ ವಿರುದ್ಧವಾಗಿ ಈ ಜಗತ್ತಲ್ಲಿ ಯಾವ್ದು ನಡೀತದೆ. ನಾವೇನು ಸಿಸ್ಟಮ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವೋ, ಪ್ರಪಂಚದಲ್ಲಿ ಕಾನೂನಿನ ಒಳಗಡೆ ಕೆಲಸ ಮಾಡ್ತಾ ಇರ್ತೀವೋ, ಅದ್ರ ಒಳಗಡೆನೆ ನಾವು ಒಂದು ಚಿತ್ರನ ರೂಪಿಸ್ಬೇಕಾಗ್ತದೆ. ಅದನ್ನ ಬಿಟ್ಟು ರೂಪಿಸಿರ್ತಕ್ಕಂಥ ನಡೆಸ್ತಕ್ಕಂಥ ಚಿತ್ರಗಳನ್ನ ನಾವು ನೋಡಿದೀವಿ, ಅದ್ಭುತವಾಗಿ ಯಶಸ್ವಿನೂ ಸಹ ಕಾಣ್ತಾವವು ಅಂತ ಅಂದ್ರೆ ಅದರಿಂದ ಆಚೆ ಹೋಗ್ಬಿಡ್ತೀವಿ. ಆ ಥರ ನಮಗೆ ಬೇಕಾಗುತ್ತೆ ಒಂದೊಂದ್ಸಾರಿ, ಅದರಿಂದ ಆಚೆ ಹೋಗಿ ಕಾನೂನು ಕಟ್ಟಳೆಗಳೆಲ್ಲ ಮೀರಿ ನಡೀತಾ ಇರ್ತಕ್ಕಂಥ ಒಂದು ಕಥಾವಸ್ತುನ ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ನಾವು ತಲ್ಲೀನರಾದಾಗ ಅದೇ ಆದಂತ ಬೇರೆ ಅದನ್ನ ಅದ್ಭುತವಾಗಿ ಕಟ್ಟಿರ್ತಕ್ಕಂಥದ್ದನ್ನ ನಾವು ಈಗಾಗಲೇ ಎಕ್ಸಾಂಪಲ್ ನಾವು ನೋಡಿದೀವಿ, ಅನುಭವಿಸಿದೀವಿ. ಆ ಥರ ಸಹ ಬೇಕಾಗ್ತದೆ. ಈಗ ಒಂದು ಸ್ಪರ್ಧಾತ್ಮಕ ಒಂದು ಈ ಪ್ರಪಂಚದಲ್ಲಿ ನಾವೇನು ನಮ್ ಬೆಂಗಳೂರಲ್ಲ, ಈಗೇನು ದಕ್ಷಿಣ ಭಾರತ ಅಲ್ಲ, ನಮ್ ದೇಶ ಅಲ್ಲ ಅಂತಲ್ಲ, ಸಿನಿಮಾ ಅಂತ ಅಂದ್ರೆ ಈಗ ಇಡೀ ಪ್ರಪಂಚ ಅನ್ನೋ ಮಟ್ಟಕ್ಕೆ ಬಂದು ನಿಂತಿರುವಂತ ಸಮಯದಲ್ಲಿ ಆ ತರನೂ ಸಹ ನಾವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ. ಈಗ ನಮ್ಮಲ್ಲಿ ನಾವೇನು, ನಾನು ಹಲವಾರು ನನ್ಗೆ ಐ ತುಂಬಾ ಕನ್ಸ್ಟ್ರೇನ್ ಆಗ್ಬಿಡ್ತೀನಿ ಪೊಲೀಸ್ ಅನ್ನೋ ಸಬ್ಜೆಕ್ಟ್ಗಳು ಬಂದಾಗ. ನನಗೆ ಹಲವಾರು ಯಾರು ಮಲಯಾಳಿಗಳು, ಮಲಯಾಳಿ ಡೈರೆಕ್ಟರ್ಗಳು ಬಂದು ನನ್ನ ಹತ್ರ ಭೇಟಿ ಮಾಡುವಂಥ ಮಾತಾಡುವಂಥದ್ದೆಲ್ಲ ಮಾಡ್ತೀವಿ ನಾವು ಕೆಲವಷ್ಟು ಪ್ರಕಾರಗಳನ್ನ. ನಮ್ಗೆ ಆಗ್ತಕ್ಕಂಥ ಅಂದ್ರೆ ನಮ್ಮನ್ನ ಪೂರ್ತಿ ಒಳಗಡೆ ಹೋಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಮ್ಮವ್ರು ಯಾರು ಇಲ್ಲ, ಬರೀ ಮೇಲ್ ನೋಡ್ತಾರೆ, ದುಡ್ಡಿದ್ಯಾ ಹಿಂಗಿದೆಯಾ ಹಿಂಗಿದೆ ನೋಡ್ಬಿಟ್ಟು ಹೊರಟೋಗ್ತಾರೆ. ಇನ್ನೇನು ಅಷ್ಟೇ ಬೇಕಾಗಿರೋದು ನಮ್ಮವ್ರಿಗೆ ಪೂರ್ತಿ ಅರ್ಥ ಮಾಡಿಕೊಡೋದ್ರಲ್ಲಿ ಪೊಲೀಸಿಂಗ್ನ, ಪೊಲೀಸ್ ಬಗ್ಗೆ, ಮತ್ತೆ ಪೊಲೀಸ್ ವೃತ್ತಿ ಬಗ್ಗೆ, ಮತ್ತೆ ಅದ್ರಲ್ಲಿರ್ತಕ್ಕಂಥ ಎಷ್ಟು ಮಜಾ ಇದೆ, ತಮಾಷೆ ಇದೆ, ಆಮೇಲೆ ಅದ್ರಲ್ಲಿರ್ತಕ್ಕಂಥ ನನ್ನ ಲೆಕ್ಕದಲ್ಲಿ ಯಾವುದೇ ವೃತ್ತಿನಲ್ಲಿ ಇಲ್ಲ ಅಷ್ಟೊಂದು ತಮಾಷೆಗಳು ಪೊಲೀಸಲ್ಲಿ ಇರ್ತವೆ. ಅದನ್ನ ಎಲ್ಲೋ ನಮ್ಮವರು ಬೇರೆ ತರದಲ್ಲಿ ವಿಡಂಬನಾತ್ಮಕವಾಗಿ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ. ಆದ್ರೆ ಬೇರೆ ಭಾಷೆಗಳಲ್ಲಿ ಬಹಳ ಕಮ್ಮಿ ಇದು, ಬಹಳ ಅತ್ಯಂತ ಹತ್ತಿರ ಅಂತ ಅಂದ್ರೆ ವಾಸ್ತವಿಕತೆಗೆ ಹತ್ತಿರವಾಗಿ ಅವರು ಚಿತ್ರೀಕರಣ ಮಾಡೋದಕ್ಕೆ ಅಲ್ಲಿ ಸಕ್ಸಸ್ ಕಾಣ್ಬಿಡ್ತಾರೆ ಅವರು. ಯಾವುದೇ ಬೇರೆ ಹೊರ ರಾಜ್ಯಗಳ ಒಂದು ಭಾಷಾ ತೆಗೆದಾಗ ಬಹಳ ಅತ್ಯಂತ ಅವರ ಹಿಡಿತನ ಸಾಧಿಸ್ಬಿಡ್ತಾರೆ ಆ ಚಲನಚಿತ್ರದ ಮೇಲೆ. ನಮ್ಮವರು ಮಧ್ಯದಲ್ಲಿ ಎಲ್ಲೋ ಒಂಥರ ಏನು ಕೈಗೆ ಏನೋ ಒಂಥರ ಏನೋ ಒಗ್ಗರಣೆಗೆ ಆಗ್ತಾರಲ್ಲ, ಹಾಗೆ ಅದನ್ನ ಬಳಸ್ಬಿಟ್ಟು ಏನಾಗ್ತದೆ ಅಂತಂದ್ರೆ ಆಭಾಸ ಆಗ್ತಕ್ಕಂಥದ್ದು ನಮ್ಮಲ್ಲಿ ಜಾಸ್ತಿ ಇದೆ. ಪೊಲೀಸ್ ಸಂಬಂಧಪಟ್ಟಂತದ್ದು ನಮ್ಮಲ್ಲಿ ಅದ್ಭುತವಾದಂತ ಪೊಲೀಸ್ನಲ್ಲಿರ್ತಕ್ಕಂಥ ಕಥೆಗಳಿದ್ದಾವೆ, ರಿಯಲ್ ಸ್ಟೋರೀಸ್ಗಳಿದ್ದಾವೆ.
ಅಂದ್ರೆ ನಮ್ಗೆ ಅನ್ನಿಸ್ತಿದೆ, ಈ ತರ ಒಬ್ಬ ಮನುಷ್ಯ, ಇಂಥ ಕ್ರಿಮಿನಲ್ ಒಬ್ಬನ ನಾವು ನೋಡ್ಬಿಟ್ವಲ್ಲ ಜೀವನದಲ್ಲಿ, ಈ ತರನು ಒಬ್ಬ ಮನುಷ್ಯ ಜೈಲಲ್ಲಿ ಇಟ್ಕೊಂಡು ಮಾಡೋಕ್ ಸಾಧ್ಯನಾ? ಯಾಕೆ ಮಾಡ್ದ ಅವನು ಅನ್ನುವಂಥದ್ದು, ಯಾಕೆ ತಪ್ಪಿಸ್ಕೋತಾ ಇದ್ದ ಅವನು ನಮ್ಮನ್ನ ಇಷ್ಟು? ನಾವೆಲ್ಲ ನಾವು ಬೆಳಗ್ಗೆ ಸಂಬಳ ತಗೊಂಡು ಬೆಳಗ್ಗೆ 24 ಗಂಟೆನೂ ಅವನ ಹಿಂದೆ ಬೆನ್ನಿಂದೆ ಬಿದ್ರು ವರ್ಷಗಳಗಟ್ಲೆ ತಪ್ಪಿಸ್ಕೊಂಡ್ಬಿಟ್ರು ನಮ್ಮಿಂದ, ವರ್ಷಾನ್ಗಟ್ಲೆ. ಏನ್ 24 ಗಂಟೆಗೆ ನಾವು ಸಿಗಾಕಬಿಟ್ರು, ಹಿಡಿದುಬಿಟ್ರು ಪೊಲೀಸ್ನವ್ರು ಅಂತ ಹೇಳ್ಬಿಟ್ಟು ಕಿರೀಟ ಏನಾದ್ರೂ ಕೊಟ್ಕೊಂಡು ಅದೆಲ್ಲ ಸುಳ್ಳದು. ಯಾವುದೇ ಮನುಷ್ಯನ ಸುಮ್ ಸುಮ್ನೆ 24 ಗಂಟೆಲೆಲ್ಲ ಹಿಡಿಕಾಗುದಿಲ್ಲ, ಬಂಡಲ್ ಸ್ಟೋರಿ ಅವೆಲ್ಲ. ಅವನ್ನೆಲ್ಲಾರು ಕಾಟನ್ ಪೇಟೆಯಲ್ಲಿ ಒಂದು ಲಾಡ್ಜಲ್ಲಿ ಸೇರ್ಕೊಬಿಟ್ರು ಒಂದು ವರ್ಷ ಹಿಡಿಕ್ ಆಗುದಿಲ್ಲ, ಅದೆಲ್ಲ ಸುಳ್ಳದು. ಸುಮ್ಮನೆ ಅವ್ರನ್ನ ಕರೆಸ್ಕೋಬೇಕು ಒಂದ್ ಕಡೆ, ಲೀರಪ್ಪ ಅಂತ ಹೇಳ್ಬೇಕು, ಬಿರಿಯಾನಿ ಕೊಡಿಸ್ಬಿಟ್ಟು ಅಲ್ಲೆಲ್ಲ ಗಾರ್ಡನ್ ಅಲ್ಲಿ ಇಟ್ಕೊಂಡು ಡಾಬಾದಲ್ಲಿ ಕರ್ಕೊಂಡು ಬಂದು 24 ಗಂಟೆ ಅಂತ ಹೇಳ್ಬೇಕೆ ಹೊರತು ಬೇರೆ ಖಂಡಿತವಾಗ್ಲೂ 24 ಗಂಟೆ ಒಳಗಡೆ ಮನುಷ್ಯನ ಅರೆಸ್ಟ್ ಮಾಡ್ಬಿಡ್ಬೇಕಾಗಿದ್ರೆ ಚಂದ್ರಲೋಕಕ್ಕೆ ಈಗಾಗಲೇ 50 ವರ್ಷ ಹಿಂದೆನೆ ಹೋಗ್ಬೇಕಾಗಿತ್ತು. ಬಹಳ ಕಷ್ಟ ಇದೆ ಮನುಷ್ಯನ ಹಿಡಿಯುವಂತ. ಆದ್ರೆ ಹಿಡಿಕೆ ಆಗುದಿಲ್ಲ ಅಂತಾರೆ. ಬಹಳ ಅದ್ಭುತವಾದಂತಹ ಕಲಾಕಾರ ಆದ್ರೆ ಮಾತ್ರ ಟೆಕ್ನಿಕಲಿ ಆಮೇಲೆ ತುಂಬಾ ಅದ್ರೊಳಗಡೆ ತುಡ್ಕೊಂಡಂತವ್ರು 2% 3% ಹಿಡಿಬೋದಷ್ಟೇ. ಇನ್ನು ಉಳಿದದ್ದೆಲ್ಲನೂ ಬಹಳ ಟೈಮ್ ತಗೊಳ್ತಾರೆ. ಅದು ಖತರ್ನಾಕ್ ಪೊಲೀಸ್ ಯಾರು ಅಂತ ಅಂದ್ರೆ ಅವ್ನ್ ಸಿಕ್ಕುದೇ ಇಲ್ಲ. ಅವರು ಇವ್ನ್ ಕೈಗೆ ಸಿಗಾಕೊಂಡ್ರೆ ನಮ್ಗೆ ಇವನು ಗ್ಯಾರಂಟಿ ಗುಲ್ಕನ್ ಮಾಡಿ ಹಂಚ್ಬಿಡ್ತಾನೆ ಇವನು ಅಂತ ಅನ್ಬಿಟ್ಟು ಗೊತ್ತಾದ್ರೆ ಅವನು ಅವ್ರ ಕೈಗೆ ಏನ್ ಮಾಡಿದ್ರು ಸಿಗಲ್ಲ. ಬಹಳ ಟೈಮ್ ತಗೋತಾರ ಅವ್ರು. ಯಾರು ಬೇಗ ಸಿಗ್ತಾರೋ ಅವ್ರು ಗುಲ್ಕನ್ ತಿನ್ನೋ ಪಾರ್ಟಿಗಳು ಬೇಗ ಸಿಗತ್ತೆ. ಇಷ್ಟೇ ವ್ಯತ್ಯಾಸ ಪೊಲೀಸ್ ಅಲ್ಲಿ. ಬಹಳ ಬೇಗ ಸಿಗಾಕೋದು ಅಂತಂದ್ರೆ ಅಲ್ಲಿ ಗುಲ್ಕನ್ ವ್ಯಾಪಾರ ಆಗೋಗ್ಬಿಟ್ಟಿದೆ. ಇಲ್ಲ ಅಂತಂದ್ರೆ ಇವ್ನು ಗುಲ್ಕನ್ ಮಾಡ್ಬಿಡ್ತಾನೆ ಅಂತ ಹೇಳಿ ಓಡಿಸ್ಬಿಟ್ಟು ಊರು ಊರು ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಹೊರಟೋಗ್ಬಿಡ್ತಾರ ಅವ್ರು. ಸಹವಾಸ ಬೇಡ, ಬದುಕರು ಸಾಕಲ್ಲ ಅಂತ. ಹಾಗೆ ಆ ತರ ಪೊಲೀಸ್ ನೋಡಿದವ್ರು ನಾವೆಲ್ಲ. ನಾವು ಅವ್ರನ್ನ ಇದ್ರ ತಾನೆ ಪ್ರಾಬ್ಲಮ್, ಇರುವುದೇ ಬೇಡ ಅವರು ಅಂತ. ಅವರಿದ್ದು ಇಲ್ಲಿದ್ದು ಅವ್ರು ಜೈಲು ಕೂರಿಸಿ, ಇಲ್ಲ ಅವ್ರು ತಾಜ್ ಹೋಟ್ಲ್ ಒಳಗಡೆ ಆರ್ಡರ್ ಮಾಡ್ಬಿಟ್ಟು ಅಲ್ಲಿ ಅಲ್ಲಿಂದ ಬಂದು ಕೇಕ್ ಹತ್ರಿಸ ಮಾಡಿ ಕಟ್ ಮಾಡ್ಕೊಂಡು ಜೈಲಲ್ಲೆಲ್ಲ ಬಿಟ್ಬಿಟ್ರೆ ಗತಿ ಹೆಂಗ್ ನಾವು? ಹಂಗೆ ಬಹಳ ಟೈಟ್ ಆಗಿರ್ತಕ್ಕಂಥದ್ದು ಇರ್ಬೇಕು ಪೊಲೀಸ್. ಎಸ್, ನಾವು ನಮ್ದೇ ಆದಂತ ಕೆಲಸ ಇರ್ತವೆ ಪೊಲೀಸ್ ಅವ್ರದ್ದು. ಬಹಳ ಅತ್ಯಂತ ಸಾಮಾಜಿಕ ಜವಾಬ್ದಾರಿ ಇರ್ತದೆ ನಮ್ಮ ಮೇಲೆಲ್ಲ. ಅತ್ಯಂತ ಹೆಚ್ಚಿಗೆ ನಾವು ಜನಗಳನ್ನ ನಿಕಟವಾಗಿ ನೋಡೋದ್ರಿಂದ, ಮತ್ತೆ ಅವ್ರ ಜೊತೆ ಸಂಭಾಷಣೆಗಳು, ಮತ್ತೆ ಅವ್ರನ್ನ ನಾವು ಮಾತಾಡಿಸೋದ್ರಿಂದ, ಕನ್ಸೋಲ್ ಮಾಡೋದ್ರಿಂದ, ನಮ್ಮ ಹತ್ರ ಬರೋದ್ರಿಂದ ಅತ್ಯಂತ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕು. ಎಲ್ಲವೂ ನಮ್ಮ ಕಡೆ ನಾವು ಫೇಲ್ ಆಗ್ಬೇಕು. ಅಂಥ ವಿಚಾರಗಳಲ್ಲಿ ಎಲ್ಲ ವಿಚಾರಗಳನ್ನ ಒಟ್ಟುಗೂಡಿಸ್ಕೊಂಡು ಇಂಥವನ್ನೆಲ್ಲಾನು ನನ್ನ ಲೆಕ್ಕದಲ್ಲಿ ನಮ್ಮ ಇವರು ಪರಶುರಾಮ್ ಅವರು ಮತ್ತೆ ನಮ್ಮ ರುದ್ರಾ ಶ್ರೀನಿವಾಸ್ ಅವರು ಈ ಕಥೆನ ನನ್ನ ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಒಂದು ಮಾಡ್ಕೊಂಡಿರ್ತಕ್ಕಂಥದ್ದು ನಂಗೆ ಅನ್ನಿಸ್ತು. ಇವ್ರು ಮಾತಾಡಿದಾಗ ನನ್ಗೆ ಹೇಳಿದಾಗ ನಾನು ಅಲ್ಲಲ್ಲೇ ಏನು ಬದಲಾವಣೆ ಮಾಡ್ಕೋಬೋದು ನೀವು ಅಂತಲೂ ಸಹ ಹೇಳ್ತೀನಿ. ಯಾಕೆಂದ್ರೆ ವಾಸ್ತವಿಕತೆಗೆ ಹತ್ರ ಇರೋದು. ನಾವು ಯಾವುದೋ ವಿಜೃಂಭಣೆಗೋಸ್ಕರನೇ ಆಗಲಿ, ಯಾರನ್ನೋ ಮೆಚ್ಚುಗೆ ಆಗಲಿ, ಮತ್ತೆ ಇನ್ನೇನೋ ಅನ್ನಕ್ಕೆ ಯಾವ ಕಾರಣಕ್ಕೂ ಮಾಡಿದ್ರೆ ಅದೆಲ್ಲೂ ನಾವು ಮೇಲ್ ಆಗ್ಬಿಡ್ತೀವಿ, ಮತ್ತೆ ಅದರಿಂದ ಸಕ್ಸಸ್ ಕಾಣೋಕೆ ಸಾಧ್ಯನೇ ಆಗುದಿಲ್ಲ ಯಾವುದು. ಈಗಾಗಲೇ ನಾವು ಹಲವಾರು ಉದಾಹರಣೆಗಳನ್ನ ಈಗಾಗಲೇ ನೋಡಿದ್ವಿ. ಯಾರು ಕಷ್ಟಪಡ್ತಾರೋ ಮತ್ತೆ ಯಾರು ಅತ್ಯಂತ ಹೆಚ್ಚಿಗೆ ಅದರಲ್ಲಿ ತೊಗಸ್ಕೊಂಡು ಬಹಳ ಕ್ರಿಯೇಟಿವಿಟಿ ಪ್ರತಿ ನಿತ್ಯ ಅದ್ರ ಬಗ್ಗೆ ಅವನು ಆರಾಧಿಸಿದ್ರೆ ಮಾತ್ರ ನನ್ನ ಲೆಕ್ಕದಲ್ಲಿ ಈ ಒಂದು ತಾರ್ಕಿಕ ಅನಿಸಿಕೆ ತಗೊಂಡು ಹೋಗ್ಬೋದು ಈ ಒಂದು ಸಿನಿಮೋಟೋಗ್ರಫಿ ಒಳಗಡೆ ಸಿನಿಮಾ ತೆಗೆಯುವಂತದ್ರಲ್ಲಿ ಅಂತ ಅನ್ನಿಸ್ತದೆ. ಮೊದಲನೇ ದಿವಸ ಬರ್ತಕ್ಕಂಥದ್ದೇ ಬಹಳ ಕಷ್ಟ ಆಗುತ್ತೆ ಅದೇ ಜನ ಕೂರಿಸಿದ್ರೆ. ಮೊದಲನೇ ದಿವಸ ಯಾರಾದ್ರೂ ಈಗ ಹೊಸದಾಗೆ ಏಯ್ ಹೊಸ ತಂಡ ಅಂತ ಅಂದ್ರೆ ಏನ್ ತೆಗೆದು ಬಿಟ್ಟಿರ್ತಾರ ಅವ್ರಿಗೆ, ಏನ್ ಮಹಾಗೋತ ಅವ್ರಿಗೆ ಏನ್ ಕಲ್ತು ಬಿಟ್ಟಿರ್ತಾರ ಅವರು, ಎಲ್ಲ ನೋವು ಆಗ್ಬಿಟ್ಟಿದೆ. ಸರಿ, ಇದೇನೆ ಯಾರನ್ನೂ ಸಹ ನಮ್ಮನ್ನ ನಿಮ್ಮನ್ನ ಹೊಸದಾಗಿ ಏನಾದ್ರು ಮಾಡಿದಾಗ ಪ್ರೋತ್ಸಾಹ ಮಾಡ್ತಕ್ಕಂಥ ಅತ್ಯಂತ ಬಹಳ ಕಮ್ಮಿ ಯಾರು ಅಂತಂದ್ರೆ ಜನಗಳು. ಯಾಕೆ ನಮ್ಮ ಮ್ಯಾಲ್ ಕಾನ್ಫಿಡೆನ್ಸ್ ಇರುವುದಿಲ್ಲ. ಇವ್ರಿಗೆ ಏನ್ ಗೊತ್ತಿರುತ್ತೆ, ಏನು ಕಲ್ತಿಲ್ಲ, ಅದು ಸತ್ಯನೇ. ಯಾವುದು ಅನುಭವದ ಮುಂದೆ ನನ್ನ ಈ ಜಗತ್ತಲ್ಲಿ ಯಾವ ಜೀರೋ, ಅನುಭವನೇ ಮುಖ್ಯ. ಅನುಭವ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುದಿಲ್ಲ. ಅದ್ರ ಜೊತೆನಲ್ಲಿ ಅವನು ಆಗಲೇ ಅವನು ಅನುಭವ ಪಡೆದಿದ್ದಂಥದ್ದು, ಮತ್ತೆ ಅವನದೇ ಆದಂತ ಶಕ್ತಿ, ದೈತ್ಯ ಶಕ್ತಿ ಏನ್ ಬಳಸ್ಕೊಂಡಿರ್ತಾರ ಒಳಗಡೆ, ಅದು ಇನ್ಹೆರಿಟೆನ್ಸ್ ಪವರ್ ಅಂತ ಕರೀತಾರೆ. ಮನುಷ್ಯನಲ್ಲಿ ಇರ್ತಕ್ಕಂತ ಚಾಲಾಕಿತನ ಅನ್ನುವಂಥದ್ದು, ಅದು ಸಕ್ಸಸ್ ಆಗ್ತಕ್ಕಂಥದ್ದು ಕೆಲವಷ್ಟು ಡೈರೆಕ್ಟರ್ಗಳಲ್ಲಿ ಈಚೆ ಬಂದ್ಬಿಡುತ್ತೆ. ಅದು ಅದನ್ನ ತೋರಿಸೋದಕ್ಕೂ ಸಹ ಪ್ರಯತ್ನ ಪಟ್ಟಿದ್ದಾರೆ, ಅವ್ರು ನಿರಂತರವಾಗಿ ಹೋಗ್ತಾರೆ. ಆದ್ರೆ ಬರ್ಲೇಬಾರ್ದು ಹೊಸಬ್ರುಗಳು ನಿರ್ದೇಶನ ಮಾಡೋದಕ್ಕೆ ಸೋತೋಗ್ಬಿಡ್ತಾರೆ, ಅವ್ರ ಕೈಲಿ ಆಗಲ್ಲ, ಅವ್ರಿಗೆ ಏನ್ ಗೊತ್ತು ಅಂತ ಈಗ ಅಂದಕ್ಕದಲ್ಲಿ ಅದ್ ನಗಣ್ಯ, ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಅನಿಸ್ತು. ಬಟ್ ಈ ಒಂದು ಏನು ಸಬ್ಜೆಕ್ಟ್ ಮಾಡ್ಕೊಂಡಿರೋ ನನಗಂತೂ ಅನ್ನಿಸ್ತು, ಇದು ವಾಸ್ತವಿಕತೆಗೆ ಇದೆ. ಇನ್ನೂ ಅದನ್ನ ಗಟ್ಟಿತನ ಮಾಡಬೇಕು ಒಳಗಡೆ, ಮತ್ತೆ ಸಂಭಾಷಣೆಗಳಲ್ಲಿ ವ್ಯವಸ್ಥೆ ಇನ್ನೂ ಅದನ್ನ ಬಹಳ ಶಾರ್ಪ್ ಆಗಿ ಸಂಭಾಷಣೆಗಳನ್ನ ಮಾಡಬೇಕು. ಒಂದು ಸಂಭಾಷಣೆ ಅಂತ ಒಂದು ಒಂದೇ ಒಂದು ಸಂಭಾಷಣೆ ಯಾವುದೇ ಒಂದು ಸಿನಿಮಾದಲ್ಲಿ ಅದು ಮಾತಾಡ್ತು ಅಂದ್ರೆ ಅದು ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಅದು ಡೈಮಂಡ್ ಆಗೇ ಇರಬೇಕು. ಯಾಕೆಂದ್ರೆ ಜನ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅಲ್ಲಿ,
ಸರಿ ಸರಿ ಇಲ್ಲ ಅಂತ ಹೇಳಿ ಒಂದು ಸೆಕೆಂಡ್ ಒಳಗಡೆ ತೀರ್ಮಾನ ನಮ್ಮನ್ನ ಜೈಲ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ ಆಚೆ. ಯಾವುದೇ ನಿರ್ದೇಶಕರನ್ನ ಸುಮ್ಮನೆ ಹಿಂಗೆ ಇಸ್ಕೊಟ್ಟು ಹೊರಟೋಗ್ಬಿಡ್ತಾರೆ ಆಚೆ, ಫೋನ್ಗಳು ಎತ್ಕೊಂಡು. ಆ ಕಾರಣಕ್ಕೆ ನಾವೇನು ಅದನ್ನ ಬರಿತೀವಿ, ಅದ್ರ ಗಟ್ಟಿತನ ಏನು, ಹೇಗೆ ತೊಡಗಿಸ್ಕೊಂಡಿದೀವಿ, ಮತ್ತೆ ಈ ಚಿತ್ರವನ್ನ ಹೇಗೆ ಯಾವ ಒಂದು ಮಡಿಲು ಅಂತ ಕರಿತೀವಿ ಅಂತ ಅಂದ್ರೆ ಯಾವ ಜಾಗಗಳಲ್ಲಿ ಅದನ್ನ ದೃಶ್ಯನ ನಾವು ಸೆರೆ ಹಿಡಿತೀವಿ ಅನ್ನುವಂಥದ್ದು. ಸುಮ್ಮನೆ ಏನೋ ನಾವುಗಳು ನಾವು ಮಾಡ್ತೀವಿ ಅಂತ ಹೇಳಿ ಎಲ್ಲೋ ಕ್ಯಾಮ್ರಾಗಳನ್ನ ಇಟ್ಟು ಯಾವುದೋ ಒಂದು ಅವ್ನು ಮಾತಾಡುವಂಥದ್ದನ್ನ ಸೆರೆ ಹಿಡಿತೀವಿ ಅಂತಂದ್ರೆ ಎಲ್ಲೋ ಅದ ಜಾಗ ಯಾವುದು? ಪ್ರತಿಯೊಂದಕ್ಕೂ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕು. ಒಂದು ಕ್ಯಾಮ್ರಾದಲ್ಲಿ ಒಂದು ಅದು ಸೆರೆ ಹಿಡಿತದೆ ಅಂತ ಹೇಳಿದ್ರೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇಲ್ಲ, ಅದಕ್ಕೊಂದು ಫ್ರೇಮ್ ವರ್ಕ್ ಇಲ್ಲ, ಅದರಿಂದ ಅದೊಂದು ಅದನ್ನು ಅದು ಮಾತಾಡ್ತಾ ಇಲ್ಲ ದೃಶ್ಯ ಅಂತ ಅನ್ನುವಂಥದ್ದಾದ್ರೆ ಅದೇನು ಪ್ರಯೋಜನ ಇಲ್ಲ. ನನಗೆ ಹಂಗೆ ಅನ್ನಿಸ್ತದೆ. ಯಾಕೆಂತಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂಥ ಸಮಯದಲ್ಲಿ ನಾನು ಅದನ್ನು ನೋಡ್ತೀನಿ. ಹೇಗೆ ಸಿನಿಮಾಟೋಗ್ರಫಿನಲ್ಲಿ ಈ ಸಿನಿಮಾ ತೆಗಿತಾ ಇರತಕ್ಕಂಥ ಒಬ್ಬ ಸಿನಿಮಾಟೋಗ್ರಫರು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದರೆ ಆ ದೃಶ್ಯನೇ ಕಥೆನ ಹೇಳ್ತಕ್ಕಂಥದ್ದು, ಅದರಿಂದ ಏನೋ ಏನು ತೋರಿಸ್ತಕ್ಕಂಥದ್ದು ಅವರು ಅನ್ನುವಂಥದ್ದನ್ನ ಭಾಳ ಬೇರೆ ಭಾಷೆಗಳಲ್ಲಿ ಅದನ್ನು ಚೆನ್ನಾಗಿ ಬಳಸ್ತಾರೆ. ಅದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದಿದೆ. ಅದಕ್ಕೆ ಇವ್ರು ಹೇಳಿದೆ ನಾನು ಆ ಥರದನ್ನ ಖಂಡಿತವಾಗ್ಲೂ ತಾವುಗಳು ಬಳಸ್ಕೋಬೇಕು, ಅದನ್ನು ಬಳಸ್ಕೊಂಡು ಆ ಥರದ್ನೆಲ್ಲ ನೀವು ತಾವುಗಳೆಲ್ಲ ಸೇರಿಸ್ಕೊಂಡ್ರಿ ಸಿನಿಮಾದಲ್ಲಿ ತಮಗೆ ಅನುಕೂಲ ಆಗ್ತದೆ ಈ ಸಿನಿಮಾನ ಅಂತ ಹೇಳಿ. ಒಂದು ಚಾಲೆಂಜ್ ಇದು ಹೊಸ ಡೈರೆಕ್ಟರ್ಗಳಿಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರೋದ್ರಿಂದ ಇದನ್ನ ಅದ್ಭುತವಾಗಿ ಯಶಸ್ವಿಯಾಗಿ ಇದನ್ನ ನಿರ್ವಹಿಸ್ತಾರೆ. ಯಾವುದೇ ಕಾರಣಾಂತರಕ್ಕೂ ಕಷ್ಟ ಆಯಿತು, ಆಮೇಲೆ ಇದ್ಯಾಕೂ ಅರ್ಥ ಆಗ್ತಾ ಇಲ್ಲ, ಏನು ಇದ್ರ ಜೊತೆನಲ್ಲಿ ನಾನು ಏನು ಸೇರಿಸೋದು, ಇದು ಸರಿನಾ, ಈ ಕ್ಲೈಮ್ಯಾಕ್ಸು ಅಲ್ಲದೆ ಇನ್ನೊಂದೇನು, ಬಹಳ ಕಠೋರವಾದಂಥ ಕ್ಲೈಮ್ಯಾಕ್ಸ್ ನಾನು ಈ ಥರ ಮಾಡ್ತೀನಿ ಅಂತೇಳಿ ಮೊದಲೇ ನಿರ್ಧಾರ ಮಾಡ್ಕೊಡ್ಬೇಕು. ಒಂದು ಮೂರು ನಾಲ್ಕು ಮಾಡಿಬಿಟ್ಟು ಯಾವ್ದು ಸರಿ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ನೋಡಿ ನಥಿಂಗ್ ಡೂಯಿಂಗ್ ಆ ಥರ ಮಾಡಿದ್ರೆ ಬಹಳ ಕಷ್ಟದ ಕೆಲಸ ಇರುತ್ತದು. ಅವ್ರು ಮಾತಾಡ್ತಾ ಇದ್ದಾರೆ ಬಂದು ಮಾತಾಡುವಂಥದ್ದು. ಆಮೇಲೆ ಯಾವುದೇ ನಿರ್ದೇಶಕರುಗಳೇ ಆಗಲಿ ಯಾರೇ ಆಗಲಿ ನನ್ನ ಹತ್ರ ತುಂಬ ಮಾತಾಡುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಕತೆಗಳು ಇಲ್ಲ, ಕತೆಗಳನ್ನ ನಾನು ಕೇಳಿದ್ದೀನಿ, ಕತೆಗಳು ಅವ್ರದೇ ಆದಂಥ ಒಂದು ಕತೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರದ್ದು. ಈಗಾಗಲೇ ಏನೇನು ಅವ್ರೇನು ನೋಡಿದ್ದಾರೆ ಸಮಾಜದಲ್ಲಿ ಆ ಒಂದು ಘಟನಾವಳಿಗಳನ್ನ ಸೇರಿಸ್ಕೊಂಡು ಮಾಡಿರ್ತಕ್ಕಂಥದ್ದಾಗಿದೆ. ಆ ಕಾರಣಕ್ಕೆ ಈ ಘಟನೆಗಳಿಗೆ ಸಂಬಂಧಪಟ್ಟಂಗೆ ನಾನೇನು ಮಾಡ್ಬೋದು ಅಂತಂದರೆ ಇವ್ರಿಗೆ ಇನ್ಪುಟ್ ಕೊಡ್ಬೋದು, ಇದು ಈ ಥರ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಅನ್ನುವಂಥದ್ದು. ಅಷ್ಟು ಕೆಲಸನ ನಾನು ಖಂಡಿತವಾಗ್ಲೂ ಇವ್ರಿಗೆ ಮಾಡಿಕೊಡ್ತೀನಿ. ಆದರೆ ಇವರು ಗಟ್ಟಿಯಾದಂತಹ ಬಹಳ ಅದ್ಭುತವಾಗಿ ಆ ದೃಶ್ಯಕಾವನ್ನ ಸೆರೆ ಹಿಡಿಯುವಂಥದ್ದು ಮತ್ತು ಡೈಲಾಗ್ಗಳು ಪೊಲೀಸಿಗೆ ಬಂದಾಗ ನನಗೆ ಬಿಟ್ಟರೆ ನಾನು ಮಾಡಿಕೊಡ್ತೀನಿ, ಅದೇನು ತೊಂದರೆ ಏನಿಲ್ಲ. ಬಹಳ ಅದ್ಭುತವಾದಂಥ ಡೈಲಾಗ್ಗಳನ್ನ ಕೊಡುವಂಥದ್ದನ್ನ ನಾನು ಮಾಡಿಕೊಡ್ತೀನಿ ಇವ್ರಿಗೆ. ಇಲ್ಲಿ ಕ್ಯಾರೆಕ್ಟರ್ಗೆ ನನಗೆ ನಾನು ಬರವಣಿಗೆನಲ್ಲಿ ಭಾಳ ಒಂದು ಸ್ವಲ್ಪ ನನ್ನ ಪುಸ್ತಕದಲ್ಲಿ ಭಾಳ ಒಳಗೋಗ್ಬಿಟ್ಟಿದ್ದೀನಿ. ಆ ಒಂದು ಎರಡು ಮೂರು ಪುಸ್ತಕ ಇದೆ, ಅದನ್ನ ಬರೆಯುವಂಥದ್ದು ಮಾಡ್ತಾ ಇದ್ದೀನಿ ನಾನು. ನಾನು ಒಂದು ಈಗಾಗಲೇ ಯಾವುದದು ನಮ್ಮ ಲಾಫಿಂಗ್ ಬುದ್ಧದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು, ಅದರಲ್ಲಿ ಒಂದು ಎಸ್ ಪಿ ರೋಲ್ ಮಾಡಿದ್ದೀನಿ. ಅದು ಬಂದಾದ್ಮೇಲೆ ಅದು ಓಕೆ ಆದರೆ ಮಾಡ್ತೀನಿ, ಸರಿ ಇಲ್ಲ ಅಂದ್ಮೇಲೆ ಮಾಡಲ್ಲ. ಅದೇನಾಗ್ತದೆ ಅಂತಂದರೆ ನಾನು ತುಂಬ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀನಿ. ನಾನು ನನಗೂ ಒಂದೊಂದ್ಸರಿ ಬೇಸರ ಅನ್ನಿಸ್ತಾ ಇದೆ, ಏನು ಈ ಥರ ನನ್ನ ಪಿಕ್ಚರ್ಗಳು ಹಿಂಗೆ ತೆಗಿತಾ ಇದ್ದಾರಲ್ಲ ಅಂದ್ಬಿಟ್ಟು ಹೇಳಿ ನಾನೇ ಒಂದು ಒಂದು ಅದ್ಭುತವಾದಾಗ ನಾನೇ ಯಾಕೆ ಒಂದು ಪ್ರಯತ್ನ ಪಡಬಾರ್ದು ಅಂತ ಅನ್ನುವಂಥದ್ದು ಒಂದು ಸಿದ್ಧತೆ ಮಾಡ್ಕೊಡ್ತಾ ಇದ್ದೀನಿ. ಖಂಡಿತ ನಾನೇ ಮಾಡ್ತೀನಿ ಅದನ್ನು. ಪ್ರೊಡ್ಯೂಸರ್ ಇದ್ದಾರೆ, ಸಿಗ್ತಾರೆ ನನಗೆ ಮಾಡಿ. ಆ ಕಾರಣಕ್ಕೆ ನಾನೇ ಅದನ್ನು ತಯಾರಿ ಮಾಡಿಕೊಂಡು ನಾನೇ ಅದನ್ನು ಅದ್ಭುತವಾಗಿ ಆಚೆ ತೆರಬೇಕು. ಓ ಪರವಾಗಿಲ್ಲ ಕಣೆ, ಪೊಲೀಸು ಮಾಡ್ತಾನೆ, ಪೊಲೀಸ್ಗೆ ಇದೆಲ್ಲ ಗೊತ್ತಿದೆ ಅಂತ ಅನ್ನುವಂಥದ್ದು ಒಂದು ಚಮಕ್ ಕೊಡೋಣ ಅಂತ ಒಂದು ಆಸೆ ಇದೆ. ಅದಕ್ಕೆ ಪ್ರಯತ್ನ ಪಡ್ತೀನಿ. ಆ ಕಾರಣಕ್ಕೆ ತಾವುಗಳು ಸಕಾಲಕ್ಕೆಲ್ಲ ಬಂದಿದ್ದೀರಿ, ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಸಿಂಪಲ್ ಸುನಿ ಅವ್ರು ಬಂದಿದ್ದಾರೆ, ನಂಗೆ ತುಂಬ ಇಷ್ಟ ಇವ್ರದ್ದು, ನಾನು ನೋಡ್ತಾ ಇರ್ತೀನಿ. ಆ ಕಾರಣಕ್ಕೆ ನಮಗೆ ಸಿನಿಮಾದಲ್ಲಿ ತುಂಬ ಇದಿಲ್ಲದೆ ಹೋದ್ರು ನೋಡಿರ್ತಕ್ಕಂಥದ್ದು, ಮತ್ತೆ ತುಂಬ ನಿರ್ದೇಶಕರುಗಳ ಜೊತೆ ಮಾತುಕತೆಗಳು, ಮಲಯಾಳಿಗಳ ನಿರ್ದೇಶನಗಳ. ನೀವು ಕಣ್ಣೂರ್ ಸ್ಕ್ವಾಡ್ ನೋಡಿದ್ರಿ ಇತ್ತೀಚೆಗೆ, ಅವರು ನೀವು ಯಾರಾದ್ರೂ ನೋಡಿದ್ರೆ ಅನ್ನಿಸ್ತದೆ ಏನಿಲ್ಲ ಅದ್ರಲ್ಲಿ ಸ್ಟೋರಿ, ಒಂದು ಮರ್ಡರ್ ಆಗ್ತದೆ, ಜಸ್ಟ್ ಒಂದು ಸ್ಮಾಲ್ ಮರ್ಡರ್ ಆಗ್ತದೆ, ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಭಾಳ ಅದ್ಭುತವಾಗಿ ನಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಅದು ನನ್ನ ಲೆಕ್ಕದಲ್ಲಿ ಆ ಥರದವೆಲ್ಲ ತುಂಬ ಡಿಸ್ಕಷನ್ ಆಗಬೇಕು. ರಿಯಲ್ ಪೊಲೀಸ್ ಹತ್ರ ಸೇರ್ಕೊಂಡ್ರೆ ಆ ಥರ ಬರೋಕ್ಕೆ ಸಾಧ್ಯ ಆಗ್ತದೆ, ಇಲ್ಲ ಅಂತಂದರೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅದಕ್ಕೆ ನೋಡಿ, ಆಮೇಲೆ ನೋಡಿ ಏನೇನೋ ಎಲ್ಲೆಲ್ಲೋ ಮಾತಾಡಿರ್ತೀವಿ, ಎಲ್ಲೆಲ್ಲೋ ಕಟ್ ಮಾಡಾಕ್ಬಿಡ್ತಾರೆ ನಮ್ಗೆ. ಆಮೇಲೆ ಏನು ಕಲ್ತಕೊಂಡು ನೋಡ್ಬಿಡ್ತಾರೆ ಅವ್ರ ಇವ್ರ ಅಭಿಮಾನಿಗಳು ನಮ್ಗೆ,
ನಾವೇನೋ ಯಾವುದಕ್ಕೋ ಯಾವನೋ ರೌಡಿಗೆ ಏನೋ ಅನ್ಕೊಂಡು ನಾವು ಬೈದಿರ್ತೇವೆ, ಅದನ್ನ ಎಲ್ಲೋ ತಗೊಂಡೋಗಿ ಜೋಡಿಸ್ಬಿಡ್ತಾರೆ ಡಮಾರ್ ಅಂತ. ಅದು ಸಮಸ್ಯೆ ನಮಗೆ. ಅದಕ್ಕೆ ನಾನು ಯಾರಿಗೂ ಇನ್ನು ಮಾತಾಡ್ತೇನೆ, ಟೈಮ್ ಸಿಕ್ಕಿಬಿಟ್ಟಿದೆಯಿಂದ ಮಾತಾಡೋದು. ನನ್ನ ಫ್ರೆಂಡ್ ಮಾತಾಡ್ತಾ ಈಗ, ಅಯ್ಯಯ್ಯಪ್ಪ ಹಿಂಗೆ ಮಾತಾಡ್ಬೇಕಾದಾಗ ಭಾಳ ಹುಷಾರಾಗಿ ಮಾತಾಡ್ಬೇಕು, ಈ ಗುಂಡಿ ಪಾಂಡಿ ಮಚ್ಚು ಇವೆಲ್ಲ ಮಾತಾಡಬಾರ್ದು ಅಂತ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದು. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಗಣ್ಯ ವ್ಯಕ್ತಿಗಳಾದ ಉಮೇಶ್ ಸರ್, ರವಿಮುನಿ ಸರ್, ಮಾಲತಿ ಮೇಡಮ್ ಹಾಗೂ ಪರ್ಶು, ದುರ್ಗಾ ಶ್ರೀನಿವಾಸ್ ಮತ್ತು ಟೆಂತ್ ಅವರಿಗೆಲ್ಲ ವಂದನೆಗಳು. ಅಭಿನೋಡು ಪರ್ಶು ಇಲ್ಲಿಂದ ಶುರು ಮಾಡಲಿಲ್ಲ. ದುರ್ಗಾ ಶ್ರೀನಿವಾಸ್ ಬಂದು ಹೈಯೆಸ್ಟ್ ಮೂವೀಸ್ ನೋಡೋ ಅಂತ ವ್ಯಕ್ತಿ. ಏನಕ್ಕೆ ಅಂದರೆ ಹೇಳ್ಬೋದ, ಊರ್ವಶಿ ಥಿಯೇಟ್ರಲ್ಲಿ ಆಪ್ರೇಟರ್ ಆಗಿದ್ದವರು. ಸೊ ನಂದು ಸಿಂಪಲ್ ಆಗಿ ಲವ್ ಸ್ಟೋರಿ ಫಸ್ಟ್ ಸಿನಿಮಾ ಪ್ರೊಜೆಕ್ಷನ್ ಆಗಿದ್ದು. ನನ್ನ ಟ್ರೇಲರ್ ರೇಣುಕಂಬದಲ್ಲೇ ನನ್ನ ಟ್ರೇಲರ್ ಬಿಟ್ಟಿದ್ದು. ಸೊ ಅದಕ್ಕೆ ರೇಣುಕಂಬದಲ್ಲಿ ಫಂಕ್ಷನ್ ಅಂದರೆ ನಾನು ಮಿಸ್ ಮಾಡಲ್ಲ, ಬಂದೇ ಬರ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ನೋಡಿದ್ದು ಟೆಸ್ಟ್ ಔಟ್ಪುಟ್ ನೋಡಿದ್ದು ಊರ್ವಶಿ ಥಿಯೇಟ್ರಲ್ಲಿ. ಇವ್ರು ಆಪ್ರೇಟರ್ ಆಗಿದ್ರು. ಸೊ ಅಲ್ಲಿಂದ ನಂದು ಇದ್ದು ಪರಿಚಯ. ಕನ್ನಡ ಬಿಟ್ಟು ಇನ್ನು ಯಾವುದೇ ಮೂವಿದು ರಿಪೋರ್ಟ್ ಕೇಳಬೇಕಾದ್ರೆ ನಾನು ನೋಡ್ತಿರ್ಲಿಲ್ಲ ಹೆಚ್ಚಿಗೆ. ಸೊ ಇವ್ರು ಶ್ರೀನಿವಾಸಿಗೆ ಫೋನ್ ಮಾಡ್ತಿದ್ದೆ ಬೆಳಿಗ್ಗೆ ಮಾರ್ನಿಂಗ್ ಶೋ ಆದ್ಮೇಲೆ ಹೇಗಿದೆ ಫಿಲಮ್ ಅಂತ. ಸೊ ಅಲ್ಲಿಂದ ನಂದು ಶ್ರೀನಿದು ಒಡನಾಟ ಆಯಿತು. ಅದು ಬಿಟ್ಟು ಈ ಸಬ್ಜೆಕ್ಟ್ ಹೇಳೋದಾದ್ರೆ, ಪರ್ಶು ಒಂದು ದಿವಸ ಬಂದು ಸುಮಾರು ಇಸ್ವಿ ನೆನಪಿಲ್ಲ, ಒಂದು 5-6 ವರ್ಷ 6 ವರ್ಷದಿಂದೆ ಬಂದು ದುರ್ಗ ಕರ್ಕೊಂಬಂದ. ಕರ್ಕೊಂಬಂದು ಈ ಸಬ್ಜೆಕ್ಟ್ ಹೇಳಿಸ್ತಾರೆ ಅವ್ರ ಕೈಲಿ. ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದು ಕಬಡ್ಡಿ ಬೇಸ್ ಮೇಲೆ ಅವಾಗ ನರೇಂದ್ರ ಬಾಬು ಸರ್ ಮಾಡಿದ್ರು, ರಿಯಲ್ ಕಬಡ್ಡಿ ಪ್ಲೇಯರ್ ಆಗ್ತಾನೆ, ಪ್ರೊ ಕಬಡ್ಡಿ ಲೆವೆಲ್ ಆಗ್ತಿತ್ತು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅದ್ರ ಜೊತೆ ಒಂದು ತುಂಬಾ ಪೇನ್ಫುಲ್ ಒಂದು ಕ್ರೈಮ್ ಸ್ಟೋರಿ ಇತ್ತು. ಸೊ ಎರಡು ಮರ್ಜ್ ಮಾಡಿದಾಗ ಅದ್ಭುತವಾದ ಕತೆ ಅನಿಸ್ತು. ನಾನು ಹೇಳ್ದೆ ಇಲ್ಲ, ಇದು ನಾನು ಫಾರ್ವರ್ಡ್ ತಗೊಂಡು ಹೋಗ್ತೀನಿ ಅಂತ ಅಂದೆ. ಒಂದಷ್ಟು ಡಿಸ್ಕಷನ್ಸ್ ಆಯಿತು. ಆಮೇಲೆ ಒಂದಿನ ಪರ್ಶು ನಾನೇ ಹೀರೋ ಅಂತ ಒಂಚೂರು ಯೋಚನೆ ಮಾಡಕ್ ಶುರು ಮಾಡಿದೆ. ಆಮೇಲೆ ಪ್ರೊಡಕ್ಷನ್ ಕರೆಕ್ಟ್ ಆಗಿ ಇದಾಗ್ಲಿಲ್ಲ ಅಷ್ಟ್ರಲ್ಲಿ. ನಾನು ಮೇ ಬಿ ಸೇರ್ಸ್ಬೇಕಂದ್ರೆ 2017 ಚಮಕ್ಗೆ ಇನ್ವಾಲ್ವ್ ಆದೆ. ಸೊ ಒಂದು ಸಬ್ಜೆಕ್ಟ್ ಟರ್ನ್ ಔಟ್ ಆದಾಗ ಇನ್ನೊಂದು ಸಬ್ಜೆಕ್ಟ್ನ ನಾವು ಒಂಚೂರು ಕಡೆಗಡೆನೆ ಮಾಡ್ತೀವಿ. ಆ ರೀತಿ ಆಯ್ತು ಆಯ್ತು. ಒಂದು ಪಾಯಿಂಟ್ ಅಲ್ಲಿ ಪರ್ಶು ಈಗ ಹೊಡೆದ್ರು ಹೊಡಿಯೋದು, ನಾನು ಬ್ಲಾಕಿಗೆ ಆಗ್ತೆ ಪರ್ಶು. ನಾನು ಅಷ್ಟು ಕಾಲ್ ಮಾಡ್ತಿದ್ದ, ಡೈಲಿ ನಂಗೆ ಒಂದು 4 ಕಾಲ್ ಮಾಡ್ತಿದ್ದ. ಒಂದು ಪಾಯಿಂಟ್ ಅಲ್ಲಿ ಬ್ಲಾಕಿಗೆ ಹಾಕ್ಬಿಟ್ಟೆ ನಾನು. ಸೊ ಆಮೇಲೆ ಶ್ರೀನಿ ಜೊತೆ ಟಚ್ ಅಲ್ಲಿ ಇದ್ದೆ ನಾನು. ಬಟ್ ಹೇಳ್ದೆ ನಾನು ಅಂದ್ರೆ ಇದನ್ನ ಗ್ಯಾರಂಟಿ ಸಿನಿಮಾ ಮಾಡ್ಬೋದು, ಅಷ್ಟು ಡೆಪ್ತ್ ಇದೆ. ಬಟ್ ಅಫ್ ಕೋರ್ಸ್ ನೀವ್ ಅನ್ಕೊಂಡಿರೋ ಬಜೆಟ್ಗೆ ಇದಕ್ಕೆ ಈಗ ನಾನ್ ಮಾಡೋದ್ ಕಷ್ಟ ಆಗ್ತಿದೆ, ಬಟ್ ನೀವೇ ಮಾಡ್ಬೋದು ಅಂತ ಶ್ರೀನಿಗೆ ಹೇಳ್ದೆ. ಶ್ರೀನಿ ತುಂಬಾ ಇನ್ವಾಲ್ವ್ ಇದ್ದ ಅದನ್ನ, ಅಂದ್ರೆ ಎವ್ರಿ ಎಪಿಸೋಡ್ಸು. ಆಮೇಲೆ ಅವನ್ ಅದನ್ನ ಜೀವಿಸಿದ್ದಾನೆ ಆ ಪಾತ್ರನ. ಸೊ ಅವನೇ ಮಾಡಿದ್ರೆ ಕರೆಕ್ಟ್ ಅಂತಾನು ನಾನು ಬಂದು ಸರಿ ನೀವು ಮಾಡಿ ಅಂತ ಹೇಳ್ದೆ. ಸೊ ಅವರು ಉಮೇಶ್ ಸರ್ ಸಲಹೆ ತಗೋತಿರೋದು ತುಂಬಾ ಖುಷಿ ವಿಷಯ. ಯಾಕಂದ್ರೆ ನಾನು ಅದು ಸಿನಿಮಾ ಮಾಡಿದ್ರು ಪೊಲೀಸ್ ಸಿನಿಮಾ ಮಾಡಿಲ್ಲ. ಸೊ ಹಾಗಾಗಿ ಉಮೇಶ್ ಸರ್ ನನಗೆ ಬೈದಿಲ್ಲ ಅಂತ ಅನ್ಕೊಂತೀನಿ. ಸೊ ಅದು ಬಿಟ್ರೆ ಪೊಲೀಸ್ ಜೊತೆ ನನ್ನ ಜಿ ಅಂದ್ರೆ ನಮ್ಮ ತಂದೆನೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಸೊ ಬಟ್ ನಾನು ಪೊಲೀಸ್ ಸ್ಟೇಷನ್ಗೆ ಒಂದ್ಸಲ ಬಸ್ ಪಾಸ್ ಕಳ್ದೋಗಿತ್ತು, ಅವಾಗ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ಇನ್ನೊಂದು ಮೊಬೈಲ್ ಕಳ್ದೋಗಿತ್ತು, ಇದು ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ತಿಲ್ಲ. ನನ್ನ ತಂದೆ ಇದ್ದಾಗ ಊಟ ಗಿಟ ಕೊಡಕ್ಕೆ ಹೋಗ್ತಿದ್ದಾಗ ಹೋಗಿದ್ದೆ. ನಾನು ಸ್ಟೇಷನ್ ಅಲ್ಲಿ ಬಂದಕ್ ಮೇಲೆ ಗೋಲಿ ಇಟ್ಟಿರ್ತಿದ್ರು, ಅದೊಂದ್ಸಲ ಎತ್ಕೊಂಡ್ಬಂದಿದ್ದೆ. ಅಷ್ಟು ಪೊಲೀಸ್ ಹೇಳಿ ನನಗೂ ಪೊಲೀಸ್ ಸ್ಟೇಷನ್ ಅಷ್ಟು ಇದಿಲ್ಲ. ಬಟ್ ಉಮೇಶ್ ಸರ್ ವಿಡಿಯೋನೇ ನಾವು ನೋಡ್ತಿದ್ರೆ ನಮ್ಗೆ ತುಂಬಾ ಸಲ ಅನ್ಸುತ್ತೆ ನಮ್ಮ ಸಿನಿಮಾಗಿಂದ ಕ್ಯೂರಿಯಾಸಿಟಿ ಇದೆಯಲ್ಲ ಸರ್ದು ಯೂಟ್ಯೂಬ್ ವಿಡಿಯೋಸು ಅಂತ. ಸೊ ಅಫ್ಕೋರ್ಸ್ ಅವ್ರ ಡೈರೆಕ್ಷನ್ ಬರ್ತಿರೋದು ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ ಟೆಕ್ನಿಕಲಿ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ, ಬಟ್ ವಿಷಯ ಆಧಾರಿತ ನಾವು ಕಮ್ಮಿ ಇದ್ದೀವಿ ತಿಳ್ಕೊಳಕ್ಕೆ ಸುಮ್ಮನೆ. ಯಾಕಂದ್ರೆ ನಾವು ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋದ್ರಿಂದ ಫೈಟ್ ಮತ್ತೆ ಇಲ್ಲೊಂದು ಮಾಸ್ ಡೈಲಾಗ್ ಹೊಡೆದ್ರೆ ಜನ ಚಪ್ಪಳೆ ತರೋದು ಹಿಂಗ್ ಅನ್ಕೊಂಡಿದ್ದಾರೆ. ಬಟ್ ಇವತ್ತಿಗೆ OTT ಎಲ್ಲ ನೋಡಿ ಆಡಿಯನ್ಸ್ ಚೇಂಜ್ ಆಗಿದ್ರೆ, ಅವ್ರು ರಿಯಾಲಿಟಿ ಬಯಸ್ತಿದ್ದಾರೆ. ಸೊ ಇವ್ರ ಸ್ಕ್ರೀನ್ ಪ್ಲೇಗಳು ಇರ್ಬೋದು ಅಥವಾ ಇವ್ರು ಹೇಳೋದು ಇವತ್ತು ತುಂಬಾ ಹತ್ರ ಆಗುತ್ತೆ ಜನಕ್ಕೆ. ಸೊ ಈ ಸಬ್ಜೆಕ್ಟ್ ಅರಿತಿದ್ದು ಒಂದು ರಿಯಾಲಿಸ್ಟಿಕ್ ಸ್ಟೋರಿ, ಮತ್ತೆ ಜೀವಿಸಿರೋ ಕಾರಣ. ಸೊ ಪರ್ಶುನ ಇನ್ನ ರಿಯಲಿಸ್ಟಿಕ್ ಆಗಿ ನೋಡ್ಬೋದು, ಅವ್ನ ಪೇನ್ಸ್ ಒಂದು ಇದೆಲ್ಲ ಮಿಕ್ಕಿದ ಕತೆ. ಇದ್ರ ಬಗ್ಗೆ ಎಲ್ಲ ಆ ಟೀಮ್ ಮಾತಾಡ್ತಾರೆ. ಸೊ ಎಲ್ಲಾ ಪ್ರೆಸ್ವರ್ಗು ನಿಮ್ಗೆ ನಿಮ್ ಕಂಡ್ರೆ ನನಗೆ ತುಂಬಾ ಲವ್. ಯಾಕಂದ್ರೆ ಒಂದು ಸಲ ಪ್ರಯೋಗತನ ನೀವು ಹಿಂಗೆ ಎತ್ತಿಡ್ರಿ ಪ್ರತಿಯೊಬ್ರು. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪರ್ಶು ಅವರು ಮತ್ತೆ ರುದ್ರ ಅವರು ಬಂದು ಮನೆಗೆ ಹೀಗೆ ಒಂದು ಟೈಟಲ್ ಲಾಂಚ್ ಬಂದು ರಿಲೀಸ್ ಮಾಡಬೇಕು ಅಂತ ಅಂದಾಗ ಒಂದು ಡಾಕ್ಯುಮೆಂಟ್ರಿ ಥರ ಒಂದು ಅವ್ರು ಮಾಡ್ತಿರೋವಂಥ ಕಥೆನ ಡಾಕ್ಯುಮೆಂಟ್ರಿ ಥರ ಅಲ್ಲಿನ ಜನರನ್ನ ಮಾತಾಡಿಸಿ ಇದು ಮಾಡಿಸಿ ಒಂದು ವಿಡಿಯೋ ಥರ ಮಾಡ್ಕೊಂಬಂದು ತೋರಿಸಿದ್ರು. ಅದನ್ನ ನೋಡಿದಾಗ ಒಂದೇ ಅನಿಸಿದ್ದು, ಅವರಿಗೆ
ಪ್ರಶಂಸೆ ಮಾಡಬೇಕಾ ಇಂಥ ಒಳ್ಳೆ ಸಬ್ಜೆಕ್ಟ್ನ ತಗೊಂಡಿದ್ದೀರಾ ಅಂತ ಯುವರ್ ಪಾಯಿಂಟ್ ಆಫ್ ವ್ಯೂ, ಅಲ್ಲಿ ಅದನ್ನ ಅನುಭವಿಸಿದವರಂತ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ಈ ತರ ಕಷ್ಟಗಳಾಗಿದೆ, ಈ ತರ ಕಷ್ಟಪಟ್ಟಿದ್ದಾರೆ, ಇಷ್ಟು ಜೀವನ ಅವ್ರದ್ದು ಹಾಳಾಗೋಗಿದೆ, ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈ ಕತೆ ಚೆನ್ನಾಗಿದೆ ಅಂತ ಹೇಳೋದಕ್ಕೂ ನನಗೆ ಒಂಥರ ಕರಡು ಕಿವುಚ್ತಾ ಇತ್ತು. ಸೊ ಯಾ, ಸುನಿ ಅವ್ರು ಹೇಳ್ದಂಗೆ ಆ ತರ ಇದೆ, ಕಂಟೆಂಟ್ ಆಗ್ಲಿ ಅದರ ಇದಾಗ್ಲಿ ಅಷ್ಟು ಚೆನ್ನಾಗಿದೆ, ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ತುಂಬ ಇದೆ ಅನ್ಸುತ್ತೆ. ಇನ್ನೊಂದು ನೈಜ ಕತೆ ಆಗಿರೋದ್ರಿಂದ ಒಂದೊಂದ್ಸತಿ ನಮ್ಗೆ ಅನ್ಸುತ್ತೆ, ನಾವೇನೋ ನಮ್ಮ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಅಯ್ಯೋ ನಮ್ಗೆ ಹಿಂಗಾಗಿಲ್ಲ ಹಂಗಾಗಿಲ್ಲ ಈ ತರ ಎಲ್ಲ ಬೇಜಾರು ಮಾಡ್ಕೊಂತ ಇರ್ತೀವಿ, ತುಂಬಾ ಇದಾಗ್ತಾ ಇರ್ತೀವಿ. ಈ ತರ ನೈಜ ಘಟನೆಗಳನ್ನ ನೋಡಿದಾಗ ಅಯ್ಯೋ ದೇವ್ರು ನಮ್ಮನ್ನ ರಾಜರ ತರ ಇಟ್ಟಿದಾರಲ್ಲ, ಯಾಕೆ ನಾವು ಇಷ್ಟೊಂದು ಇದು ಮಾಡ್ಕೊಂತೀವಿ ಅಂತ ಅನ್ಸುತ್ತೆ. ಅಷ್ಟು ಕಳ್ ಕಿವುಚೋಂಗಿದೆ ಸಬ್ಜೆಕ್ಟು. ರುದ್ರ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ, ಯಾಕೆ ಅಂತ ಹೇಳಿದ್ರೆ ಒಂದು ನೈಜ ಘಟನೆ ಅಂತ ತಗೊಂಡಾಗ ಅವರಿಗೆ ಒಂದು ಫ್ರೇಮ್ ಇರುತ್ತೆ, ಆ ಫ್ರೇಮ್ ಅನ್ನು ದಾಟಿ ಅವ್ರು ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾ ಮೀಡಿಯಂ ಇಸ್ ಆಲ್ವೇಸ್ ಲಾರ್ಜರ್ ದನ್ ಲೈಫ್, ಬಟ್ ಅವರಿಗೆ ಆ ಇದಿರಲ್ಲ. ಬಟ್ ಏನಿದ್ರು ಎಮೋಷನಲಿ ಒಂಚೂರು ಅವರು ಅದನ್ನ ವೈಭವೀಕರಣ ಮಾಡ್ಬೋದು ಅಷ್ಟೇ ಬಿಟ್ರೆ, ಫ್ರೇಮ್ ಒಳಗೆ ಮಾಡಬೇಕಾಗತ್ತೆ. ತುಂಬ ದೊಡ್ಡ ಜವಾಬ್ದಾರಿ, ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ, ಸಬ್ಜೆಕ್ಟ್ ಚೆನ್ನಾಗಿದೆ. ಅವ್ರಿಗೂ ಪರಶು ಅವ್ರಿಗೂ ಇಬ್ಬರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಥ್ಯಾಂಕ್ ಯು. ಮೀಡಿಯಾ ಬಾಂಧವರಿಗೂ ಹಾಗೂ ವೇದಿಕೆ ಮೇಲಿರೋ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಹೇಳ್ತಾ ಈ ಒಂದು ಮಾತು ಸ್ಟಾರ್ಟ್ ಮಾಡ್ತೀನಿ. ಪರಶುರಾಮ್ ಮತ್ತೆ ದುರ್ಗಾಶ್ರೀ ಇಬ್ರು ನಮ್ಮ ಮನೆಗೆ ಬಂದು, ಮ್ಯಾಮ್ ಒಂದು ಕತೆ ಮಾಡಿದೀವಿ ಚೆನ್ನಾಗಿದೆ ಕೇಳಿ ಅಂತ ಹೇಳೋದು. ನಾನು ಕೇಳಿದಾಗ ಒಂದು ಖುಷಿ ಆಯಿತು, ಒಂದು ಒಳ್ಳೆ ಕತೆ ಮಾಡಿದ್ದಾರೆ ಅಂತ, ಹಾಗೂ ಸ್ವಲ್ಪ ಭಯವೂ ಕೂಡ ಆಯಿತು ನನಗೆ. ಒಂದು ಕತೆ ಮಾಡ್ತಾ ಇದ್ದಾರೆ, ಒಂದು ಸಿನಿಮಾ ಮೂಲಕ ಬರ್ತಾ ಇದ್ದಾರೆ ಬೆಳ್ಳಿತೆರೆಗೆ. ಪರಶುರಾಮ್ಗೂ ಮತ್ತೆ ದುರ್ಗಾಶ್ರೀ ಅವ್ರಿಗೂ ನಾನು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇಷ್ಟೇ ನನ್ನ ಮಾತು, ಮುಗಿಸ್ತೀನಿ. ಮೊದಲಿಗೆ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬ ಮಾಧ್ಯಮದವರಾಗಿರ್ಬೋದು, ಪತ್ರಕರ್ತರವರಾಗಿರ್ಬೋದು, ಬಟ್ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಈಗ ತುಂಬಾ ನಮ್ಗಿಂತ ಹಿರಿಯರೆಲ್ಲ ಮಾತಾಡಿದ್ದಾರೆ, ಬಟ್ ಜಾಸ್ತಿ ಇಲ್ಲಿ ಮಾತಾಡುವಂಥದ್ದು ಏನಿಲ್ಲ. ಮುಂದಿನ ದಿನಗಳಲ್ಲಿ ಸೆಕೆಂಡ್ ಟ್ರಸ್ ಮೀಟೋ ಅಥವಾ ಏನೋ ಬೇರೆ ದಿನಗಳಲ್ಲಿ ನಾವು ಸೇರಿದವಾಗ ನಾನು ಅದ್ರ ವಿಚಾರವಾಗಿ ಒಂದು ಸ್ವಲ್ಪ ಮಾತಾಡ್ತೀನಿ. ಬಟ್ ಇವಾಗ ಒಂದು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಇವತ್ತಿನ ವ್ಯವಸ್ಥೆ, ಇವತ್ತಿನ ನಮ್ಮ ಪ್ರತಿಯೊಂದು ವ್ಯವಸ್ಥೆಗಳು, ಏನು ಯಾವ ವ್ಯವಸ್ಥೆನಾದ್ರೂ ಆಗಿರ್ಬೋದು, ಯಾವುದು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾವ ವ್ಯವಸ್ಥೆನಾದ್ರೂ ಆಗಿರ್ಬೋದು, ಬಡವರು ಶ್ರೀಮಂತರು ಮತ್ತೆ ನಮ್ಮ ಕೆಲವು ವ್ಯವಸ್ಥೆಗಳ ಮಧ್ಯೆ ಇವತ್ತು ಪರಿಸ್ಥಿತಿ, ಈ ಬಡತನಗಳಲ್ಲಿ ಬಡವರು ಯಾವ ತರ ಜೀವಿಸ್ಕೊಂಡು ಹೋಗ್ತಾ ಇದಾರೆ, ಬಟ್ ಅವ್ರ ಮೇಲೆ ಯಾವ ತರ ದೌರ್ಜನ್ಯ ನಡೀತಾ ಇದೆ, ಆಮೇಲೆ ಇಲ್ಲಿ ನಾವು ಏನ್ ನಡೀತಾ ಇದೆ ಅನ್ನೋದೇ ಒಂಥರ, ನಾವು ಕೆಲವು ವಿಚಾರಗಳನ್ನ ಗಮನಿಸಿದಾಗ ಕನ್ಫ್ಯೂಸ್ ಆಗೋಗಿದೆ. ಇದೇನಿದು, ಹೆಂಗ್ ಹೋಗ್ತಾ ಇದೆ, ಇದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತ ಅನ್ನೋ ಪರಿಸ್ಥಿತಿ ತುಂಬಾ ನಮ್ಮನ್ನ ಕಾಡ್ತಾ ಇದೆ. ಬಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಡವರ ಮೇಲಿನ ತುಂಬಾ ದೊಡ್ಡ ದೌರ್ಜನ್ಯ, ದಬ್ಬಾಳಿಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಸಿನಿಮಾ ಮಾಡ್ತಾ ಇದೀವಿ. ಅದ್ರ ರಿಯಾಲಿಟಿ ಕಂಟೆಂಟ್ ಏನಿದೆಯೋ ಅದ್ರದ್ದೆಲ್ಲ ಎವಿಡೆನ್ಸ್ ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು, ಯಾರ್ದು ಏನು ಎತ್ಲ ಎಲ್ಲಿ ಎನ್ನೋದ್ರೆಲ್ಲ ಪೂರ್ತಿ ಒಂದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇದನ್ನ ಒಂದು ಸಿನಿಮಾ ತರ ಮಾಡಿ ಒಂದು ಏನಾದ್ರೂ ಒಂದು ಹೇಳಿಕ್ ಹೋಗ್ಬೋದ ಅನ್ನೋ ಒಂದು ದೊಡ್ಡ ಪ್ರಯತ್ನದಲ್ಲಿ ಇದೀವಿ. ಬಟ್ ಇದು ಇಲ್ಲಿಗೆ ಎಷ್ಟು, 2014-15 ಪ್ರಾರಂಭ ಆಗಿದ್ದು ನಮ್ಮ ಒಂದು ಚಲಾವಣೆ, ಇದನ್ನ ಮಾಡ್ಬೇಕು ಮಾಡ್ಬೇಕು ಅಂತ. ಅಲ್ಲಿಂದ ಬಂದು ತುಂಬಾ ವನವಾಸದ ಹಾದಿಗಳು ದಾಟ್ಕೊಂಡು ಬಂದು ಇವತ್ತೇನೋ ಒಂದು ಒಳ್ಳೇದಾಗ್ತಾ ಇದೆ. ಆಮೇಲೆ ಮೊದಲಿಗೆ ನಮ್ಮ ಮಾತಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಎಲ್ಲ ಕೇಳಿ ನಮ್ಮ ಪ್ರೀತಿಗೆ ಎಲ್ಲ ಸ್ಪಂದಿಸಿ ಹೊಸಬ್ರು ಏನೋ ಮಾಡ್ತಾ ಇದ್ರಿ ಮಾಡ್ರಿ ಅಂತ ಸಿಂಪಲ್ ಸುನಿ ಸರ್ ಆಗಿರ್ಬೋದು, ಎಸ್ ಕೆ ಉಮೇಶ್ ಸರ್ ಆಗಿರ್ಬೋದು, ನಮ್ಮ ಅಭಿಮನ್ಯು ಸರ್ ಆಗಿರ್ಬೋದು, ಮಾಲತಿ ಮೇಡಮ್ ಅವರು, ನಮ್ಮ ಅಭಿ ಸರ್ ಆಗಿರ್ಬೋದು, ತುಂಬಾ ಪ್ರೀತಿಯಿಂದ ಬಂದು ನಮ್ಮನ್ನ ಇಲ್ಲಿ ಗಂಟ ಬಂದು ನಮ್ ಸಹಕಾರ ಕೊಟ್ಟಿದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ಯಾವುದೂ ಇಲ್ಲ ನಮ್ಗೆ. ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿನಗಳಲ್ಲಿ ಸ್ವಲ್ಪ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ, ಏನು ಎತ್ಲ ಹೆಂಗೆ ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ಓಪನಿಂಗ್ ಅಲ್ಲಿ ಎಲ್ಲಾದ್ರೂ ಹೇಳ್ಕೊಂಡ್ರೆ ಅದಕ್ಕೆ ಒಂದು ಇದಿರಲ್ಲ, ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ವಿಚಾರ ಹೇಳ್ತೀನಿ. ದಯವಿಟ್ಟು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಮೈಕ್ ಹಿಡಿತಾರದು, ಯಾಕೆಂದ್ರೆ ಥಿಯೇಟರ್ ಅಲ್ಲಿ ಎಲ್ಲ ಪ್ರೀಮಿಯರ್ ಶೋಗಳು, ಟೈಟಲ್ ಲಾಂಚು ಮತ್ತೆ ಬೇರೆ ಎಲ್ಲ ಪ್ರೋಗ್ರಾಮ್ಗೂ ಕನ್ನಡ ಚಿತ್ರರಂಗ ಬರ್ತಿತ್ತು. ಅಂದ್ರೆ ಅವ್ರಿಗೆಲ್ಲ ಏನ್ ಬೇಕೋ ಪ್ರೀತಿಯಿಂದ ಎಲ್ಲ ಮಾಡ್ಕೊಡ್ತಿದ್ದೆ. ಅದ್ರಲ್ಲಿ ನಾನು ಕಲಿತಿದ್ದೇನಂದ್ರೆ ಅವ್ರು ಹೆಂಗ್ ಮಾಡ್ತಾರೆ ಏನು, ಆಮೇಲೆ ಅವ್ರು ಮಾಡಾದ್ಮೇಲೆ ನಾನು ಸ್ಕ್ರೀನ್ ಮೇಲೆ ಫಿಲಮ್ಗಳನ್ನ ನೈಟಲ್ಲೇ, ರಾತ್ರಿನಲ್ಲಿ ನಮ್ಗೆ ಲೈಸೆನ್ಸ್ ಅಂತ ಬರೋದು,
ಅದನ್ನ ರಾತ್ರಿನಲ್ಲಿ ಒಂದ್ಸರಿ ನೋಡ್ತಿದ್ದೆ. ಅದನ್ನ ನೋಡ್ಬಿಟ್ಟು ಇದ್ರಲ್ಲಿ ಏನ್ ಮಿಸ್ಟೇಕ್ ಇರ್ಬೋದು, ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಒಂದು ಪೇಪರಲ್ಲಿ ಇದೆಲ್ಲ ಬರ್ಕೊಳ್ತಿದ್ದೆ, ಬರ್ಕೊಂಡು ಆಮೇಲೆ ತುಂಬಾ ಸಿನಿಮಾಸ್ ಎಲ್ಲ ಮಾಡಿದೆ. ಕ್ಷಮೆ ಇರಲಿ ಫಸ್ಟ್ ಸರಿ, ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕಿತ್ತು. ನನ್ನ ಪ್ರೀತಿ ಸುನಿ ಸರ್ಗೆ, ಉಮೇಶ್ ಸರ್ಗೆ, ಅಭಿಮನ್ಯು ಸರ್ಗೆ, ಮತ್ತೆ ಮಾಲತಿ ಮೇಡಮ್ಗೆ, ಅಭಿ ಸರ್, ಆಮೇಲೆ ಪ್ರೇಮ್ ಸರ್ ಬಂದಿದ್ದಾರೆ, ಅವ್ರದ್ದು ಕೂಡ ಇಲ್ಲಿ ಪಾತ್ರ ಇದೆ, ಆಮೇಲೆ ರಾಧಾರಾಜ್ ಮೇಡಮ್ ಬಂದಿದ್ದಾರೆ, ನನ್ನ ಫ್ರೆಂಡ್ ಶ್ರೀ ಅಂತ ಬಂದಿದ್ದಾರೆ, ಆಮೇಲೆ ಅವ್ರಿಗೆ ಎಲ್ಲ ನನ್ನ ನಮಸ್ಕಾರ. ಆಮೇಲೆ ನನ್ನ ಪ್ರೀತಿಯ ಮಾಧ್ಯಮದವರು ಅಣ್ಣ ತಮ್ಮಂದಿರಿಗೆಲ್ಲ ನನ್ನ ನಮಸ್ಕಾರ, ಆಮೇಲೆ ಸಿಸ್ಟರ್ಸ್ಗೆಲ್ಲ ನನ್ನ ನಮಸ್ಕಾರಗಳು. ಇಲ್ಲಿ ಈಗ ಇಷ್ಟೊತ್ತಿ ಇಲ್ಲಿ ಏನ್ ಚರ್ಚೆ ಆಯ್ತು ಅಂದ್ರೆ, ಇದು ನೈಜ ಘಟನೆ ಫಿಲಂ ಪರ್ಸು ಅಂತ ಈಗೆಲ್ಲ ಏನ್ ಮಾತಾಡಿದ್ರು, ಅದಕ್ಕಿಂತ ಜಾಸ್ತಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾನು ಒಂದು ಒಂದು ಬುಕ್ ತಗೊಂಡು ಈಗ ಪರಶುರಾಮ್ ಅವರು ಹೇಳಿದ್ಮೇಲೆ ಆ ಕಥೆನ ನಾನಾಗಿ ಒಂದು 30 ದಿನ ಆ ಕುಟುಂಬ ಜೊತೆ ಇನ್ವಾಲ್ವ್ ಆದೆ, ಅಂದ್ರೆ ಆ ಜನಾಂಗದ ಜೊತೆ ಇನ್ವಾಲ್ವ್ ಆದೆ ನಾನು. ಅಂದ್ರೆ ಅವ್ರು ಗೊತ್ತಿಲ್ದಂಗೆ ನಾನು ಸ್ಟಡಿ ಮಾಡಿದೆ, ಏನು ಇದಿರ್ಬೋದಾ, ಏನ್ ನಡೆದಿರ್ಬೋದು ಅಂತ. ಆದ್ರೆ ಅಲ್ಲಿ ಈಗ ನೈಜ ಘಟನೆ ಒಂದು ಒಂದು ವ್ಯವಸ್ಥೆಯಿಂದ ಒಂದು ಕುಟುಂಬಕ್ಕೆ ಅಲ್ಲಿ ಒಂದು ದೌರ್ಜನ್ಯ ನಡೆದಿದ್ದು ಸತ್ಯ ಇತ್ತು. ನನ್ಗೆ ಗೊತ್ತಿದ್ದು ಇಷ್ಟೇನೆ, ನಡೆದಿರ್ಬೋದೇನೋ ಎಲ್ಲರಿಗೂ. ಒಂದು ವ್ಯವಸ್ಥೆನಲ್ಲಿ ಅಂದ್ರೆ ಒಂದು ಪೊಲೀಸ್ ವ್ಯವಸ್ಥೆನಲ್ಲಿ ಪ್ರತಿದಿನ ನಾವು ಪೇಪರ್ ಅಲ್ಲಿ ಓದ್ತಾ ಇರ್ತೀವಿ, ಯೂಟ್ಯೂಬ್ ಅಲ್ಲಿ ಮತ್ತೆ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಬಡವರ ಜನದ ಮೇಲೆ ತಪ್ಪು ಮಾಡದೇನೆ ತಪ್ಪಾಗಿರುವಂತ ಅಪರಾಧಗಳನ್ನ ಒರೆಸೋದು ಇದೆಲ್ಲ ನಡೀತಾ ಇರುತ್ತೆ. ಆದ್ರೆ ಕೆಲವರಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಮಾತ್ರ ಇದನ್ನ ಮಾಡಿರ್ತಾರೆ, ಬಟ್ ಉದ್ದೇಶವಾಗಿ ಉದ್ದೇಶಪೂರ್ವಕವಾಗಿ ಇಲ್ಲ ಉದ್ದೇಶ ಇಲ್ದೇನೆ ನಡೆದಿರುತ್ತೆ. ಆದ್ರೆ ಇದನ್ನೆಲ್ಲ ಬದಿಗಿಟ್ಟು ನಾನು ಏನಾದ್ರೂ ಬೇರೆ ಸಿಗ್ಬೋದಾ ಅಲ್ಲಿ ಅಂತ ಹುಡುಕ್ದಾಗ, ಆ ಬುಡಕಟ್ಟು ಜನಾಂಗ ಮತ್ತೆ ಆ ಜನಾಂಗದಲ್ಲಿ ಒಂದು ಬೇರೆ ತರ ನೋಡಿದೆ ನಾನು. ಏನು ಅಂತ ಹೇಳಿದ್ರೆ, ಇವಾಗಿನ ಸಮಾಜದಲ್ಲಿ ಇರ್ತಕ್ಕಂಥ 40% ಸಮಸ್ಯೆಗೆ ಅವರೇ ಪರಿಹಾರ ಆಗಿದ್ದಾರೆ. ನಾವೇನಾದ್ರೂ ಆ ಜನಾಂಗನ ಆ ಕುಟುಂಬ ಅಂತ ಕುಟುಂಬಗಳನ್ನ ನಾವು ಕಳ್ಕೊಂಡ್ರೆ, ಮುಂದೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಸರ್ಕಾರನೇ ಮುಂದೆ ಬಂದು ಆ ಕೆಲಸನ ಮಾಡಬೇಕಾಗುತ್ತೆ. ಅಂತ ಕೆಲಸನ ಆ ಜನಾಂಗ ಆ ಕುಟುಂಬ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬಾ ಕಡೆ ಇದ್ದಾರೆ, ಅವ್ರು ಮಾಡ್ತಿದ್ದಾರೆ ಅಂತ ಒಳ್ಳೆ ಕೆಲಸನ ಅವ್ರು ಮಾಡ್ತಿದ್ದಾರೆ. ಆಮೇಲೆ ಅವರು ಕೆಲವು ಸಂಸ್ಕೃತಿಗಳನ್ನ ಉಳ್ಸ್ಕೊಂಡ್ ಬರ್ತಿದ್ದಾರೆ ಅವರು, ಅದನ್ನ ನೋಡಿದೆ ನಾನು. ಆಮೇಲೆ ಇನ್ನು ಒಳಗಡೆ ಹೋದಂಗೆ ಅವರು ತುಂಬಾ ನಾನು ಅವ್ರ ಜೊತೆ ಇದ್ದು ಇದ್ದು ನೋಡಿದೆ ಏನಿರ್ಬೋದು ಅಲ್ಲಿ, ಇದಕ್ಕಿಂತ ಇನ್ನೇನು ಇರ್ಬೋದು ಅಂತ. ಅಲ್ಲಿ ನೋಡ್ದಂಗೆ ಅವ್ರು ನಾವು ಪ್ರತಿದಿನ ಅವ್ರನ್ನ ನಾವೇನು ನೋಡ್ಕೊಂಡು ಹೋಗ್ತೀವೋ ಅದು ಅವರಲ್ಲಿ ಕಾಣಿಸ್ಲಿಲ್ಲ, ಬೇರೆ ತರನೇ ಇತ್ತು. ಅದನ್ನ ನಾನು ಕಥೆಯಾಗಿ ತರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ಸೈಡ್ ಅಲ್ಲಿ ಇಟ್ಟೆ. ಆಮೇಲೆ ಈ ನೈಜ ಘಟನೆ ಏನ್ ನಡೆದಿತ್ತು ಅದ್ರ ಬಗ್ಗೆ ಎಲ್ಲ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿ, ಪರಶುರಾಮ್ ನನ್ಗೆ ಏನ್ ಕೊಟ್ರು ಎಲ್ಲಾನು ಅದನ್ನೆಲ್ಲ ಕಂಬೈನ್ ಮಾಡಿ ಬರೀ ನೈಜ ಘಟನೆ ತೋರಿಸಿದ್ರೆ ಹೆಂಗೆ, ಈಗ ಆ ಕುಟುಂಬದಲ್ಲಿ ಅಂದ್ರೆ ಆ ಜನಾಂಗದಲ್ಲಿ ಇನ್ನೇನು ತೋರಿಸ್ಬೋದು ನಾನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಆನ್ಲೈನ್ ಸ್ಟೋರಿ ಮಾಡಿ ಅದನ್ನ ಸುನೀಲ್ ಸರ್ ಜೊತೆ, ಆಮೇಲೆ ಉಮೇಶ್ ಸರ್ಗೆ, ಅಭಿಮನ್ಯು ಸರ್ಗು ಹೇಳ್ದೆ ಸರ್ ಹಿಂಗಿದೆ ಅಂತ. ಆಮೇಲೆ ಅಭಿ ಸರ್ಗುನು ಹೇಳ್ದೆ ಗಾಂಧಿನಗರ ಅವರ ಆಫೀಸಲ್ಲಿ. ಇದು ಹೇಳ್ದಾಗ ಅವರೆಲ್ಲರೂ ಒಂದು ಒಂದು ಹೇಳಿದ್ರು ಹೌದು ಇದು ಇದೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಪರ್ಶು ಫಿಲಮ್ ನಮ್ಮ ಸಿನಿಮಾದಲ್ಲಿ ಕಬಡ್ಡಿನ ಒಂದು ಆಲ್ಮೋಸ್ಟ್ ಕಬಡ್ಡಿ ಬಗ್ಗೆ ಎಲ್ಲ ಭಾಷೆನಲ್ಲೂ ಫಿಲಮ್ ಬಂದಿದೆ, ಆದ್ರೆ ಪರ್ಶು ಫಿಲಮ್ ಅಲ್ಲಿ ಕಬಡ್ಡಿ ಅನ್ನೋದು ಒಂದು ನಮ್ಮ ಆಟಕ್ಕೆ ಬೇರೆ ಒಂದು ವಿಶೇಷತೆನ ಅದರಲ್ಲಿ ನಾನು ಕಲೆಕ್ಟ್ ಮಾಡಿ ನಮ್ಮ ಚಿತ್ರದ ಕಥೆನಲ್ಲಿ ಮಾಡಿದ್ದೀನಿ ನಾನು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಜನಾಂಗದ್ದು ಅಂತ, ಅವ್ರ ಬಗ್ಗೆನೆ ಆಲ್ಮೋಸ್ಟ್ ನಾನು ಫೋಕಸ್ ಮಾಡಿ ಒಂದು 30% ಅದನ್ನ ಮಾಡ್ಲೇಬೇಕು. ಆಮೇಲೆ ಇದರಿಂದ ಎಲ್ಲರಿಗೂ ಗೊತ್ತಾಗ್ಬೇಕು, ಆ ಕುಟುಂಬನ ನಾವು ಅಂತ ಅಂತ ಜನಾಂಗನ ನಾವು ಕಳ್ಕೊಂಬಾರದು, ಉಳ್ಸ್ಕೊಬೇಕು. ನಮ್ಮ ಚಿತ್ರದ ಮುಖಾಂತರ ಆದ್ರೂ ಯಾರಾದ್ರೂ ನೋಡಿ ಅಂತವ್ರನ್ನ ನಾವು ಆಲ್ಮೋಸ್ಟ್ ಆ ಜನಾಂಗಕ್ಕೆ ನಾವು ಬೆಂಬಲ ಕೊಡಬೇಕು, ಸರ್ಕಾರ ಆಗಿರ್ಬೋದು ಅಥವಾ ನಾವೇ ಸಮಾಜನೇ ಆಗಿರ್ಬೋದು ಅನ್ನೋದನ್ನ ಈ ಚಿತ್ರ ನಮ್ಮ ಪರ್ಶು ಚಿತ್ರದಲ್ಲಿ ಅದನ್ನು ಕೂಡ ಪಾಯಿಂಟ್ಸ್ ಮಾಡಿದ್ದೀನಿ. ಸರ್, ಇದು ಮೈಸೂರಿನ ಒಂದು ಭಾಗದಲ್ಲಿ 2014 ಇಸವಿನಲ್ಲಿ ಒಂದು ಒಂದು ಜನಾಂಗ ಅಂದ್ರೆ ಇಲ್ಲಿ ಕ್ಯಾಸ್ಟ್ ಏನು ಇಲ್ಲ, ಒಂದು ಜನಾಂಗದ ಮೇಲೆ ಆ ಜನಾಂಗದ ಒಬ್ಬ ವ್ಯಕ್ತಿ ಮೇಲೆ
ಯಾವುದೋ ಒಂದು ಕಾರಣ ಇಟ್ಕೊಂಡು ಯಾವುದೋ ಒಂದು ಕುಟುಂಬ ಒಂದು 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 ಕುಟುಂಬದ ಮೇಲೆ, ಆ ಕುಟುಂಬದ ಒಬ್ಬ ಸದಸ್ಯನ ಮೇಲೆ, ಅಂದ್ರೆ ಆಲ್ಮೋಸ್ಟ್ ಆ ಕುಟುಂಬದಲ್ಲಿ ಒಂದು 30ರಿಂದ 40 ಜನ ಇರ್ತಾರೆ. ಆ ಜವಾಬ್ದಾರಿ ಹೊತ್ತಂತ ಒಬ್ಬ ವ್ಯಕ್ತಿನ ಯಾವುದೋ ಒಂದು ಕಾರಣ ಇಟ್ಕೊಂಡು ಇಲ್ಲದ ಅಪರಾಧಗಳನ್ನ ಅವನ ಮೇಲೆ ಹಾಕಿ, ಮತ್ತೆ ಆ ಅಪರಾಧಗಳನ್ನ ಹೆಂಗಾಗಿರ್ತಾರೆ ಅಂದ್ರೆ, ಫಸ್ಟ್ ಕಿಡ್ನಾಪ್ ಮಾಡಿ ಶಿಕ್ಷೆ ಕೊಟ್ಟು ಆಮೇಲೆ ಬೇರೆ ಸಮಾಜಕ್ಕೆ ಗೊತ್ತಾಗ್ಬೋದೇನೋ ಇದೆಲ್ಲ ಅಂತ ಹೇಳಿ ಆಮೇಲೆ ಅಪರಾಧಗಳನ್ನ ಹಾಕಿ ಆ ವ್ಯಕ್ತಿಗೆ ಸ್ವಲ್ಪ ಇದು ಮಾಡಿರ್ತಾರೆ. ಈ ಆಲ್ಮೋಸ್ಟ್ ಇದು ಇದು ನೈಜ ಘಟನೆ ಚಿತ್ರದಲ್ಲಿ ಇದು ಇರುತ್ತೆ. ಆದ್ರೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ ಆ ಜನಾಂಗದ ಪಶು ಟೈಟಲ್ ಅಂತ ಹೇಳಿದ್ರೆ ಆ ಸದಸ್ಯನ ಹೆಸರೇ ಬಂದು ಪರಶುರಾಮ ಅಂತ, ಅದಕ್ಕೆ ಪಶು ಅಂತ ಇದ್ ಮಾಡಿದೀವಿ. ಅವರ ಕುಟುಂಬನ ಪರಿಚಯ ಮಾಡ್ತೀವಿ ನೆಕ್ಸ್ಟ್, ಈಗ ಟೀಸರ್ ಮಾಡ್ತಿದ್ದೀವಿ, ಆ ಟೀಸರ್ ಇಂದ ಕುಟುಂಬನ ಪರಿಚಯ ಮಾಡ್ತೀವಿ, ಮತ್ತೆ ಪರಶುರಾಮನು ಪರಿಚಯ ಮಾಡ್ತೀವಿ. ಅವ್ರ ಪರ್ಮಿಷನ್ ಎಲ್ಲ ಇದೆ, ಅವ್ರ ಅವ್ರ ಕುಟುಂಬ ನಾವೇ ಜವಾಬ್ದಾರಿ. ಹೌದು ಸರ್, ಅವರು ರಾಜ್ಯ ಮಟ್ಟದ ಕಬಡ್ಡಿ ಪ್ಲೇಯರ್ ಆಗಿದ್ರು, ಆಲ್ಮೋಸ್ಟ್ ಒಳ್ಳೆ ಆಟಗಾರ ಆಗಿದ್ರು, ಅವ್ರಿಗೊಂದು ಭವಿಷ್ಯ ಇತ್ತು. ಸಿನಿಮಾ ಅಂತ ಹೇಳಿದ್ರೆ ಸರ್, ನಾನು ಹೇಳಿದ್ನಲ್ಲ ಎಲ್ಲರೂ ನೈಜ ಘಟನೆ ಒಂದೊಂದು ಮಾಡ್ತಾ ಇದ್ರು, ಬಟ್ ನಾವು ಸಿನಿಮಾ ಕೈ ಹಾಕಿದ್ದೇನೆ ಸರ್. ನಾನು ಸರ್ ಸಿನಿಮಾ ಮಾಡ್ಬೇಕಂದದ್ದು ಎಲ್ಲ ಭಾಷೆನಲ್ಲಿ ಒಂದು ಕುಟುಂಬಕ್ಕೆ ಏನೋ ಸಮಸ್ಯೆ ಆಗಿರುತ್ತೆ, ಒಂದು ದೌರ್ಜನ್ಯ ಆಗಿರುತ್ತೆ ಅನ್ನೋದು ಕತೆ ಮಾಡೋಣ ಅಂದ್ಬಿಟ್ಟಿದ್ವಿ. ಆದ್ರೆ ನಾವು ಆ ಜನಾಂಗದ ಜೊತೆ ಒಡನಾಟ ಇಟ್ಕೊಂಡಿದ್ದಾಗ ನನ್ಗೆ ಗೊತ್ತಾಗಿದ್ದು, ನಾವು ಫಿಲಮ್ ಅಲ್ಲಿ ಬರೀ ನೈಜ ಘಟನೆ ಅಲ್ಲ, ಇನ್ನು ಏನಾದ್ರೂ ಇದಾಗ ಅಂತ ಹೇಳಿ ನಾನು ಹೇಳಿದ್ನಲ್ಲ ಅಲ್ಲಿ ಆ ಸಂಸ್ಕೃತಿ ಆ ವಿಶೇಷತೆ ಅವರ ಅಲ್ಲೊಂದು ಮುಖ್ಯವಾಗಿರೋದು ಪಾಯಿಂಟ್ ಇದೆ ಸರ್, ಜನಾಂಗದಲ್ಲಿ ಒಂದು ಮುಖ್ಯವಾಗಿದೆ ಅದನ್ನ ನಾನು ಗುರುತಿಸಿದ್ದೀನಿ ಅದನ್ನ. ಅದು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಸರ್, ಆಲ್ಮೋಸ್ಟ್ ಭಾರತದಲ್ಲೇ 40% ಸಮಸ್ಯೆ ಇರುವಂತ 40% ಜನಕ್ಕೆ ಮಾನಸಿಕವಾಗಿ ಅವರು ಆ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಅದಕ್ಕೆ ಪರಿಹಾರನೇ ಅವರು ಸರ್. ಸರ್ ಈಗ ಟೀಸರ್ ಮಾಡ್ತಿದೀವಿ, ಟೀಸರ್ ಅಲ್ಲಿ ಒಂದು ಮುಖ್ಯವಾಗಿ ಒಂದ್ ಒಂದು ವಿಚಾರ ಅದ್ರಲ್ಲಿ ತೋರಿಸ್ಬೇಕು ಸರ್. ಯಾಕೆಂದ್ರೆ ಈಗ ಸರ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಟೈಟಲ್ ಲಾಂಚ್ ಆಗಿದೆ. ಈಗ ನೆಕ್ಸ್ಟ್ ನನ್ಗೇನಂತೇಳಿದ್ರೆ, ನಮ್ ಸಿನಿಮಾ ನಾವ್ ಏನಾದ್ರೂ ತೋರಿಸ್ಬೇಕಲ್ಲ ಅಂತ ಸರ್, ಆಲ್ಮೋಸ್ಟ್ ಆ ಟೀಸರೇ ಹೇಳುತ್ತೆ, ಆ ಟೀಸರ್ ಅಲ್ಲಿ ವಿಚಾರನ ಹೇಳುತ್ತೆ. ಅದು ಮಾಡ್ತೀವಿ ಸರ್, ನೆಕ್ಸ್ಟ್ ವೀಕ್ ಅಲ್ಲಿ ರೆಡಿ ಇದೆ, ಅದೊಂದು ಸ್ವಲ್ಪ CG ವರ್ಕ್ ಎಲ್ಲ ನಡೀತಿದೆ, ಅದನ್ನ ರಿಲೀಸ್ ಮಾಡ್ತೀವಿ ಸರ್, ಇನ್ನೊಂದು 15 ದಿನದಲ್ಲಿ ಮಾಡ್ತೀವಿ. ಸುನಿ ಸರ್ ಏನ್ ಹೌದು ಸರ್, ಅದೇ ಪ್ಲೇಸ್ ಅಲ್ಲಿ ಶೂಟಿಂಗ್ ಮಾಡ್ತೀವಿ ಸರ್. ಸರ್ ಮೈಸೂರು ಒಂದು ಭಾಗದಲ್ಲಿ ಸರ್, ಸರ್ ಮೈಸೂರು ಒಂದು ಭಾಗದಲ್ಲಿ ಸರ್, ಮೈಸೂರು ಡಿಸ್ಟಿಕ್ ಅಲ್ಲಿ ಮೈಸೂರು ಕಡೆ ಸರ್. ಸರ್ ಅದಕ್ಕೆ ಸರ್ ಅದೆಲ್ಲ ಸಸ್ಪೆನ್ಸ್ ಆಗಿ ಸ್ವಲ್ಪ, ಅದೇ ಟೀಸರ್ ಅಲ್ಲಿ ಅದಿದೆ ಸರ್, ಅದು ಅದು ಅದಿದೆ ಅದು ಸರ್. ಅದೇ ಆ ಟೀಸರ್ ಅಲ್ಲಿ ಇರುವಾಗ ಅವ್ರು ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದ್ಯಾ, ಒಂದು ಬಡತನದ ಕುಟುಂಬದ ಮೇಲೆ ತುಂಬಾ ಜವಾಬ್ದಾರಿ ಹೊತ್ತಂತ ಮನುಷ್ಯನ ಮೇಲೆ ಇವತ್ತಿನ ವ್ಯವಸ್ಥೆಗಳು ಆ ಕುಟುಂಬದ ಮೇಲೆ ಯಾವ ತರ ದೌರ್ಜನ್ಯ ಮಾಡುತ್ತೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳನ್ನ ಆಮೇಲೆ ಒಂದಷ್ಟು ಕೆಲವು ಕಡೆ ಕೆಲವು ವಿಚಾರಗಳು ಗೊತ್ತಿದೆ, ಈ ತರದ್ದು ಇಂಥವ್ರು ಬೇಕು ಅಂತಾನೆ ಮಾಡ್ತಿದ್ರೆ ಅಂತ ಅಲ್ಲಿ ಕಣ್ಣಿಗೆ ಕಾಣಿಸಿದ್ರು. ಆತ ಆ ಕುಟುಂಬ ಆಮೇಲೆ ಆತನಿಗೆ ಯಾರು ಅಲ್ಲಿ ನ್ಯಾಯ ಕೊಡಿಸ್ಲಿಲ್ಲ ಒಂದು, ಆಮೇಲೆ ಅದ್ರ ಬಗ್ಗೆ ಯಾರು ಏನು ತಗೊಳ್ಳಿಲ್ಲ ಜಾಸ್ತಿ. ಬಟ್ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅದೇ ಅದಕ್ಕೆ ಹೇಳೋದು, ಈಗ ಶ್ರೀಮಂತ ಅಂದ್ರೆ ಎಲ್ರಿಗೂ ಹೇಳಲ್ಲ ನಾನು, ಯಾಕಂದ್ರೆ ತಪ್ಪಾಗುತ್ತೆ. ಶ್ರೀಮಂತರಲ್ಲಿ ಕೆಲವರು ಇರ್ತಾರೆ, ಅವರು ಇದು ಇದು ನಂದು ಈ ತರ ನಡಿಬೇಕು ಈ ತರ ನಡಿಬೇಕು ಅನ್ನೋದು ತುಂಬಾ ದೊಡ್ಡ ದಬ್ಬಾಳಿಕೆ ಇರುತ್ತೆ. ಬಡವರು ತುಂಬಾ ಇವತ್ತಿನ ಪರಿಸ್ಥಿತಿ ನಿಮ್ಗೆಲ್ಲ ತಿಳಿದಂಗೆ ಗೊತ್ತಿರುತ್ತೆ, ಹೆಂಗಿದೆ ಏನು ಎತ್ತಲ ಅಂತ. ಯಾಕಂದ್ರೆ ಅವ್ರು ಏನು ಮಾಡ್ಲಿಕ್ಕೆ ಆಗಲ್ಲ, ದುಡ್ಡಿದ್ದವನು ಏನ್ ಬೇಕಾದ್ರು ಮಾಡ್ತಾನೆ, ಅಧಿಕಾರಿ ಇದ್ದವನು ಏನ್ ಬೇಕಾದ್ರು ಮಾಡ್ತಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಎಲ್ಲರ ಬಗ್ಗೆನೂ ಹೇಳಲಿಕ್ಕೆ ಹೋಗಲ್ಲ. ಈ ಕಥೆಯಲ್ಲಿ ನಡೆದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನಾವು ಮಾತಾಡ್ತೀವಿ. ಬಟ್ ಪೊಲೀಸ್ ಅಧಿಕಾರಿಗಳು ಇದಾರೆ ನೋಡಿ, ನಮ್ಮ ಸರ್ ಇದಾರೆ ಉಮೇಶ್ ಸರು, ಬಟ್ ಅವರೆಲ್ಲ ತುಂಬಾ 31 ವರ್ಷಗಳ ಕಾಲ ನಮ್ಗೆಲ್ಲ ತುಂಬಾ ನಮ್ಮ ಸಮಾಜಕ್ಕೆ ತುಂಬಾ ದುಡ್ದಿದ್ದಾರೆ. ಅವ್ರನ್ನ ಕರೆಸಿ ನಾವು ಕೂರಿಸಿ ಮಾತಾಡೋದು ಒಂದು ದೊಡ್ಡ ವಿಚಾರನೇ ನಮಗೆ. ಬಟ್ ಬಂದು ನಮ್ಮ ಪ್ರೀತಿಗೆಲ್ಲ ಕೂತ್ ಮಾತಾಡಿದ್ದಾರೆ ಇಷ್ಟೊತ್ತನಕ. ಬಟ್ ಇದು ವಿಚಾರ ಮೈಸೂರು ಭಾಗದಲ್ಲಿ ನಡೆದಿರುವಂಥ ವಿಚಾರ ಸರ್. ಮುಂದಿನ ದಿನಗಳಲ್ಲಿ ಸ್ವಲ್ಪ ಇದು, ಯಾಕಂದ್ರೆ ಇದು ಇಲ್ಲಿಗೆ ಮುಗ್ದು ಹೋಗಲ್ಲ. ನಾವು ನೀವುಗಳೆಲ್ಲ ಮುಂದೆ ಸೇರ್ತೀವಿ, ಇದ್ರ ಬಗ್ಗೆ ನೀವು ಕೇಳ್ತೀರಿ, ನಾವು ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಬಟ್ ನೈಜತನ ಅಂದಮೇಲೆ ಅದಕ್ಕೆಲ್ಲದಕ್ಕೂ ಒಂದು ಆನ್ಸರ್ ಇದ್ರೇ, ಆನ್ಸರ್ ಕೊಟ್ರೇ ನೀವು ಅದನ್ನ ಸರಿ ಅಂತೀರಿ. ಅದಕ್ಕೇನು ಇಲ್ಲ, ನಾವು ಸುಮ್ಮನೆ ಏನೋ ನೈಜ ಘಟನೆ ಮಾಡ್ತಾ ಇದೀವಿ ಅಂತ ಯಾವುದೋ ಒಂದು ಸಿನಿಮಾ ಮಾಡಿ ತಗೊಬಂದು ಬಿಟ್ರೆ ಅದು ಯಾರು ಒಪ್ಕೊಳ್ಳಲ್ಲ, ಜನನೂ ರಿಸೀವ್ ಮಾಡಲ್ಲ, ಅದು ಯಾರು ಕೇರ್ ಮಾಡಲ್ಲ. ಇವತ್ತಿನ ಪರಿಸ್ಥಿತಿ ದೊಡ್ಡ ದೊಡ್ಡ ಬಜೆಟ್ಗಳ ಸಿನಿಮಾನೇ ತುಂಬ ಕಷ್ಟದ ಪರಿಸ್ಥಿತಿಗಳು ಎಲ್ಲಿದೆ. ಹಾಗಾಗಿ
ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಒಂದು ನೈಜ ಘಟನೆಗೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಇದನ್ನ ಪೂರ್ತಿ ವಿಚಾರಣೆನ ಸ್ವಲ್ಪ ಸ್ವಲ್ಪ ಬಿಡಿಸಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ಮಾತಲ್ಲಿ ಏನಾದರೂ ಕ್ಷಮೆ ಇರಲಿ, ಸ್ವಲ್ಪ ಏನಾದರೂ ತಪ್ಪಾಗಿ ಮಾತಾಡಿದರೆ. ಹಾಗೆ ನಮ್ಮ ಶ್ರುತಿ ಮೇಡಮ್, ಪವಿತ್ರ ಮೇಡಮ್, ಪಿ ಆರ್ ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ, ಖುಷಿ ಆಯಿತು. ಅವರು ಒಂದಷ್ಟು ನಮಗೆ ನಮ್ಗೆ ಗೊತ್ತಿರಲಿಲ್ಲ ಒಂದಷ್ಟು ವಿಚಾರಗಳು. ನಾವು ಇಲ್ಲಿ 7-8 ವರ್ಷ 9 ವರ್ಷ ಆಯ್ತು ಇಲ್ಲಿಗೆ ಇಂಡಸ್ಟ್ರಿ ಕಾಲಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿ, ಬಟ್ ಮೇಡಮ್ ಅವರು ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ರು, ನಮ್ಗೆ ಖುಷಿ ಆಯಿತು. ಈ ವಿಚಾರಗಳು ನಮ್ಗೆ ಗೊತ್ತಿರಲಿಲ್ವಲ್ಲ, ಪರವಾಗಿಲ್ಲ ಮೇಡಮ್, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಅಷ್ಟೇ ಪ್ರೀತಿಯಿಂದ ಯಾವುದೇ ವಿಚಾರದಲ್ಲಾಗಲಿ ನೈಟ್ 10 ಗಂಟೆಯಲ್ಲಿ ಫೋನ್ ಮಾಡಿದ್ರು, ಸರಿ ಹೇಳಿ ಸರಿ ಹೇಳಿ ಅಂತ ರಿಸೀವ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ ಪ್ರೀತಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಕೂಡ ಅವ್ರ ಜೊತೆಗಿದ್ದೀವಿ. ಅವ್ರ ಮುಂದಿನ ದಿನಗಳಲ್ಲೂ ನಮ್ಮ ಜೊತೆಯಲ್ಲಿ ಅವ್ರು ಇರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ, ಇರ್ತಾರೆ ಕೂಡ. ಹಾಗಾಗಿ ಸರ್ ಇಲ್ಲ, ನೈಟು ರೆಸ್ಟಲ್ಲಿ ಇರ್ತಾರಲ್ಲ, ಹಂಗಿದ್ರು ಫೋನ್ ಮಾಡೋ ರಿಸೀವ್ ಮಾಡಿ ಮಾತಾಡ್ತಾರೆ ಮೇಡಮ್ ಅವರು. ಸರಿ, ಇನ್ನೊಂದು ಹಾಗಾಗಿ ಈ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು, ಈಗ ಪರಶುರಾಮನಿಗೆ ಬಡತನದ ಮೇಲೆ ದೌರ್ಜನ್ಯ ಅಂತ ನಿಜವಾಗ್ಲೂ ಹೇಳ್ತೀನಿ. ಆ ಜನಾಂಗ ನಾನು ನೋಡಿದ್ಮೇಲೆ ನಾನು ಕೂಡ ಅನುಭವಿಸಿದ್ದೀನಿ ಬಡತನನ. ಬಡತನ ಒಂದು ಅದು ಏನು, ಬಡತನ ಅಂದರೆ ಇದಲ್ಲ, ಏನು ಸರ್ ಬಡತನ ಅಂದರೆ ಪಿಡುಗಲ್ಲ ಅದು, ನಿಜವಾಗ್ಲೂ ಪಿಡುಗಲ್ಲ ಅದು. ಅದೊಂದು ನಿಜವಾಗ್ಲೂ ಒಂದು ಅನುಭವ ಸರ್, ಅದು ಅನುಭವಿಸ್ಬೇಕು ಬಡತನನ ಸರ್. ಸರ್ ಇಲ್ಲ ಸರ್, ಸರ್ ಇಲ್ಲ, ಅದ್ರಲ್ಲಿ ಇದಿದೆ ಸರ್. ಬಡತನ ಅಂದ್ರೆ ಒಂಥರ ಆಲ್ಮೋಸ್ಟ್ ಯಾವುದೇ ಒಂದು ದೇಶಕ್ಕೆ ಒಂದು ರಾಜ್ಯಕ್ಕೆ ಇದಕ್ಕೆಲ್ಲ ಬಡತನ ಇದ್ರೇನೆ ಸರ್, ಎಲ್ಲ ಇದಾಗ. ಏನ್ ಸರ್ ಬಡವ್ರ ಮಕ್ಕಳು ಬೆಳಿಬೇಕು,